ಏನೋ ನಾನು ಬೇರೆ ಕೆಲಸಕ್ಕೆ ಹೋಗಿದ್ದೆ, ಊರಾಗಿರಲಿಲ್ಲ. ಅದು ನಿತ್ಯ ಚಟುವಟಿಕೆ ಮಾಡ್ತೀನಿ ಸರ್, ನೀವು ಗಮನಿಸಿರಿ. ನಾಲ್ಕೂವರೆ ವರ್ಷ ಐದು ವರ್ಷ ನಾನು ಅವರೇ ಪಾರ್ಟಿಗೆ ಯಾವುದು ಕೆಲಸಕ್ಕೆ ಬಂದಿಲ್ಲ. ಇದು ಶಾಸಕರು ಅದಕ್ಕೂ ನಾನು ಕಂಟಿನ್ಯೂ ಆಗಿದ್ದೀನಿ. ಮತ್ತು ಮೊದಲು ಅವ್ರು ಬಂದಿಲ್ಲ, ಮತ್ತು ಈಗ ಯಾಕೆ ಟಿಕೆಟ್ ಕೇಳ್ತಾರೆ ಅವ್ರಿಗೆ ನೀವು ಕೇಳ್ಬೋದಲ್ಲ. ನಾ ಒಂದು ರ್ಯಾಲಿ ಏನೋ ಸಣ್ಣ ಮನೆ ಬೇರೆ ಒಂದು ಕೆಲಸ ವೈಯಕ್ತಿಕ ನಾನು ಅತ್ನಿಗೆ ಹೋಗಿದ್ದೆ, ನಮ್ಮ ಮನೆ ಕೆಲಸಕ್ಕೆ ಒಂದೇನೋ ಇದಕ್ಕೆ ಅತ್ನಿಗೆ ಹೋಗಿದ್ದೆ. ಆದ್ರೆ ಅವ್ರು ನಾಲ್ಕೂವರೆ ಐದು ವರ್ಷ ಬಂದು ನಾಲ್ಕು ಐದು ವರ್ಷದೊಳಗೆ ಆರಿಸಿ ಬಂದ ನಂತರ ನಾಲ್ಕು ವರ್ಷ ಅವ್ರ ಪ್ರಾಕ್ಟಿ ಆ್ಯಕ್ಟಿವಿಟೀಸ್ ಒಳಗೆ ಇರಲಿಲ್ಲ. ಮೊನ್ನೆ ಮಹಾನಗರ ಪಾಲಿಕೆ ಎಂಟ್ರಿ ಹೊಡೆದ್ರು ಅವರು. ಅವ್ರಿಗ್ಯಾರು ಅವ್ರಿಗೆ ಅದು ಲಾಗು ಆಗಬೇಕಲ್ಲ. ಅದು ನನಗೊಂದೇನೋ ರ್ಯಾಲಿ ತಪ್ಪಿಸಿದ್ದು, ಒಂದು ತಪ್ಪಿಸಿನ ಇಲ್ಲ ನನಗೆಲ್ಲ. ಅದಕ್ಕೆ ವೈಯಕ್ತಿಕ ಕೆಲಸಕ್ಕೆ ಹೋಗಿ ನಾನು ತಪ್ಪಿಸ್ಬೇಕಾದ ತಪ್ಪು ಉದ್ದೇಶಪೂರ್ವಕ ತಪ್ಪಿಸಿಲ್ಲ, ಬೇರೆ ಕೆಲಸಕ್ಕೆ ಹೋಗಿದ್ದೆ. ಆದ್ರೆ ನಾನು ಮತ್ತೆ ಮರುದಿವಸ ಕಂಟಿನ್ಯೂ ಆಗಿ ಎರಡು ಕಡೆ ಹೋಗಿ ಬಂದೆ. ನಿನ್ನೆ ಆಲಮಟ್ಟಿಗೆ ಹೋಗಿದ್ದೀನಿ, ರುಗುಂದಿ ಹೋಗಿದ್ದೆ, ಮೊನ್ನೆ ಸಿಂಧಿಗೆ ಹೋಗಿದ್ದೆ. ಎರಡು ನಾನು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಪಕ್ಷದ ಒಂದು ಇದರಲ್ಲಿ ನಾನು ಭಾಗಿಯಾಗಿದ್ದೀನಿ ಸರ್. ಸರ್, ಈಗ ಸಾಬರು ಓಟು ಹಾಕಬೇಡ್ರಿ ಅಂತೇಳಿ ಮೊನ್ನೆ ಶಿವಾಜಿ ಜಯಂತಿ ದಿವಸ ಸರ್ ಅವರು ವೈಯಕ್ತಿಕ ಹೇಳಿಕೆ. ಇದು ರಾಜ್ಯ ಬಿ ಜೆ ಪಿದು ಅಲ್ಲ, ನಗರ ಬಿ ಜೆ ಪಿದು ಅಲ್ಲ, ಜಿಲ್ಲಾ ಬಿ ಜೆ ಪಿದು ಅಲ್ಲ. ಅವ್ರ ಹೇಳಿಕೆ ಅವರು ಅವ್ರ ಅವಲೋಕನ ಮಾಡ್ಕೋಬೇಕು ಅವರು. ಯಾಕಂದ್ರೆ ಸಾಬ್ರು ಓಟು ನನಗೆ ಬೇಕಿಲ್ಲ, ಸಾಬ್ರು ಏನೋ 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 ಟಿಪ್ಪು ಸುಲ್ತಾನ್ ಏನೋ ಹೇಳಿದಾರೆ, ನನಗೆ ಸರಿಯಾಗಿ ಓದಿಲ್ಲ ಅದನ್ನು. ಅವ್ರು ನೆನಪು ಮಾಡಬೇಕು, ಅವರು ಹುಟ್ಟುದ್ಲೇ ಅವ್ರ ಪಾರ್ಟ್ನರ್ ಅದಾರ. ಬೈ ಬರ್ತ್ ಅವರು ಈ ಶಾಸಕರು ಅವ್ರು ಅವ್ರ ಪಾರ್ಟ್ನರ್ ಅದಾರ. ಮುಸ್ಲಿಮರ ಪಾರ್ಟ್ನರ್ ಅನ್ನೋದು ಅವ್ರು ನೆನಪು ಪಾತ್ರ ಕಾಣಿಸ್ತದೆ, ಏನು ಇದು ಗೊತ್ತಿಲ್ಲ. ಬಿಸ್ನೆಸ್ ಪಾರ್ಟ್ನರ್ ಅವರು ಒಂದು 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 ಅವರು ಅವ್ರಿಗೆ ಕೇಳಿ ಹೇಳ್ತಾರೆ. ಬೈ ಬರ್ತ್ ಅವ್ರ ತಂದೆಯವ್ರ ಕಾಲದಿಂದ ಅವ್ರ ಪಾರ್ಟ್ನರ್ ಅದಾರ. ಈಗ ಹೊಳ್ಳೆ ಅವ್ರಿಗೆ ಜಾಸ್ತಿ ಬಂದದ ಶಾಸಕರು ಟೂರಿಸ್ಟ್ ಹೋಟೆಲ್ ಅದು ನಿಮ್ಗೆ ಗೊತ್ತು, ನಾ ಹೆಸರು ಹೇಳಂಗಿಲ್ಲ ಅದ್ರದ್ದು. ಬೈ ಬರ್ತೇ ಅವ್ರ ಪಾರ್ಟ್ನರ್ ಅದಾರ. ಅವ್ರು ಯಾವಾಗ ಅವ್ರ ಮಾತಿಗೆ ಬದ್ಧತೆ ಇದ್ರ ಬಗ್ಗೆ ನೀವೇ ಪ್ರಶ್ನೆ ಮಾಡಿ ಪತ್ರಕರ್ತರೇ ಮಾಡಿ ಅವ್ರು ಹಿಂಗೆ ಹೇಳಿದ್ರಿ ಯಾಕೆ ಹಿಂಗೆ ಹೇಳ್ತೀರ ಅಂತ ನೀವು ಕೇಳಬೇಕಷ್ಟೇ. ಆದ್ರೆ ನನಗೆ ಗೊತ್ತದ ಪಾರ್ಟ್ನರ್ಶಿಪ್ ಇದ್ದದ್ದು ಅವ್ರ ತಂದೆಯವ್ರ ಕಾಲದಿಂದ ಟಿಪ್ಪು ಸುಲ್ತಾನ್ ವಂಶಿದ್ರ ಜೊತೆ ಅವ್ರ ಪಾರ್ಟ್ನರ್ ಇದ್ದದ್ದು ನನಗೆ ಗೊತ್ತದ. ಇವತ್ತಿನ ಕೂಡ ಅದಾರ ಅವ್ರು ಗೊತ್ತೆ ಇರಬೇಕದು, ಇನ್ನೂ ಕಂಟಿನ್ಯೂ ಇರಬೇಕು ಆಸ್ತಿ ಅದು. ಏ ಹೇಳ್ಯಾರಲ್ರಿ ಅವ್ರು, ಮತ್ತೆ ಈಗ ಬರ್ತಾರಲ್ಲ ಮತ್ತೆ ಕೇಳ್ರಲ್ಲ ಅಲ್ಲ ಸರ್. ನಾನು ಯಾರ್ದು ಆಯುವುದಲ್ಲ, ನಾನು ಕಂಟಿನ್ಯೂ ಆಗಿ ನಾನು ಇದೊಂದ್ಸಲ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ತಪ್ಪಿರ್ಬೇಕು. ತಿಂಗಳಿಗೆ ಒಂದ್ಸಲ ಮಾಡ್ತೀನಿ ಅಂತಿದ್ದೆ, ಅದು ಒಂದು ಸ್ವಲ್ಪ ಸ್ವಲ್ಪ ಹೆಚ್ಕೊಂಡು. ಆ ನಿರಂತರವಾಗಿ 10 ವರ್ಷಗಳ ಕಾಲ ಪತ್ರಿಕಾಗೋಷ್ಠಿಗಳನ್ನು ನಿಮ್ಗೆ ಕರೆದು ಮಾತಾಡಿದ್ದು ನಗರ ಶಾಸಕರಲ್ಲಿ ಇವತ್ತು ಯಾರ ಬಗ್ಗೆನೇ ಇಲ್ಲಿ ಮಾತಾಡಿದ್ದು ನಾನು ಒಬ್ಬನೇ ತನಗೆ ಅನ್ನಿಸ್ತದೆ. ನಾನು ಹಿಂಗೆ ಶುರು ಮಾಡೋದು ಬ್ರೇಕ್ ಮಾಡೋದು ಯಾವಾಗ ಮಾಡೋಂಗಿಲ್ಲ, ಯಾವಾಗಲೂ ಕಂಟಿನ್ಯೂ ಆಗಿ ನನ್ನ ಹೇಳಿಕೆಗಳಿಗೆ ನಾನು ಬದ್ಧತೆಯಿಂದೇ ನಾನು ಹೇಳಿಕೆ ಕೊಡ್ತೀನಿ, ಮತ್ತು ಅದ್ರ ಪ್ರಕಾರ ಇರ್ತೀನಿ ನಾನು. ಅದಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಆದಾಗ ಈ ಭಾರತೀಯ ಜನತಾ ಪಕ್ಷ ಬರುವಂಥ ದಿನಗಳಲ್ಲಿ ಇವತ್ತು ಕಾರ್ಯಕರ್ತರು ಅಷ್ಟು ಶ್ರಮವನ್ನು ಹಾಕಿ ಸಂಘಟನೆ ಮಾಡಿದ್ದಾರೆ. ಒಂದು ನಾನು ನಾಯಕರಿಗೆ ನಮ್ಮ ಕಾರ್ಯಕರ್ತ ನಮ್ಮ ಪಕ್ಷದ ನಾಯಕರು ಹೇಳಿಕೆ ಬಯಸ್ತಾ ಇದ್ದೀನಿ, ಇವತ್ತು ಕಾರ್ಯಕರ್ತರ ಶ್ರಮ ಎಷ್ಟದಪ್ಪ ಅಂದ್ರೆ ಇವತ್ತು ಅವ್ರನ್ನ ನಾವು ಪೂಜಿಸ್ಬೇಕು ಕಾರ್ಯಕರ್ತ. ಕೆಲವೊಂದು ಕಾರ್ಯಕರ್ತರು ಹಿಂಗಿದಾರಲ್ಲ, ಎಲ್ಲ ಇವತ್ತು ನಿರ್ಧಾರಗಳನ್ನು ಚಾಚು ತಪ್ಪದಿ ಪಾಲಿಸ್ತಾರೆ. ಇವತ್ತು ಕಾರ್ಯಕರ್ತರು ಟಿಕೆಟು ಬಂದ್ರೆ ಬಿಲ್ಡಿಂಗ್ ಇದಾಗಿರ್ತಾವೆ, ಕೊನೆಗೆ ಟಿಕೆಟ್ ಕೊಟ್ಟರು ಕೂಡ ಸರಳವಾಗಿ ಅವರು ಚುನಾವಣೆಗಳು ಮಾಡುವಂಥ ಕಾರ್ಯಕ್ರಮ ಮಾಡ್ತಾರೆ. ಯಾವುದೇ ಅಪೇಕ್ಷೆ ಇಲ್ಲದೇ ಮಾಡಿದ್ದಾರೆ, ಬಹಳಷ್ಟು ಅಪೇಕ್ಷೆಗಳು ಇಲ್ಲದೆ ಮಾಡಿದ್ದಾರೆ. ಇವತ್ತು ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಮಾಡುವಂಥ ಕಾರ್ಯಕರ್ತನ ಪೂಜೆ ಮಾಡೋದು, ಆ ರೀತಿ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯಕರ್ತರು ಇದ್ದಾರೆ. ನಾನು ಪರ್ಯಾಯ ನಾಯಕ ತಕ್ಷಣ ತೋರಿಸ್ಬೇಕಂತಿಲ್ಲ ಸರ್, ಅವ್ರಿಗಿಂತ ನಾನು ಚಲೋದಿಲ್ಲ, ಅವ್ರಿಗಿಂತ ನಾನು ಪಕ್ಷಕ್ಕೆ ನಿಷ್ಠೆ ಆಗಿದ್ದೀನಿ. ಅವರ ಹೇಳಿಕೆಗೆ ಯಾವಾಗಲೂ ಭದ್ರಾಗಿರೋಂಗಿಲ್ಲ. ಅವ್ರು ಯಾಕೆ ನಾನು ಪರ್ಯಾಯ ಆಗ್ಬೇಕು ಸರ್? ಅವ್ರು ಭಾಳ ದೊಡ್ಡ ಏನೋ ಒಂದು ಚಪ್ಪಾಳೆ ಹೊಡೆಸ್ಕೋತಾರ, ಘೋಷಣೆ ಹಾಕೋಸ್ಕೋತಾರ, ಭಾಳ ದೊಡ್ಡ ಲೀಡರ್ ಅಲ್ಲ ಈ ದೇಶದಾಗ. ಮೋದಿಯವ್ರಿಗಿಂತ ಕೆಲವೊಂದು ಲೀಡರ್ಗಳು ಅವ್ರಿಗೆ ಹೆಚ್ಚು ಕೂಗಳು ಹಾಕ್ತಾರೆ, ಚಪ್ಪಾಳೆ ಹಾಕ್ತಾರೆ. ಅಂದ್ರೆ ಮೋದಿಯವ್ರಿಗಿಂತ ಅವ್ರು ಭಾಳ ದೊಡ್ಡವರಾದ್ರೆ ಯಾರಾದರೆ ಭಾಳಷ್ಟು ಮಂದಿ ಸಿಳೆ ಹೊಡಿತಾರೆ ಚಪ್ಪಾಳೆ ಹಾಕ್ತಾರೆ ಅಂದ್ರೆ ಅವ್ರು ದೊಡ್ಡ ಲೀಡರ್ ಆಗಂಗಿಲ್ಲ ಈ ದೇಶದಲ್ಲಿ. ಅಂಥವ್ರು ಮೋದಿಯವ್ರಿಗಿಂತ ಹೆಚ್ಚು ಕೆಕೆ ಹಾಕ್ಸ್ಕೊಳ್ಳೋರು, ಚಪ್ಪಾಳೆ ಹೊಡ್ಸ್ಕೊಳ್ಳು, ಕಾಮಿಡಿ ಹೀರೋಗಳು ಭಾಳ ಮಂದಿ ಇದ್ದಾರೆ. ಅವ್ರು ಮೋದಿಯವ್ರಿಗೆ ದೊಡ್ಡವ್ರು ಆಗ್ತಾರೆ. ಅವ್ರಿಗೆ ಅವ್ರಿಗೆ ಯಾಕೆ ಪರ್ಯಾಯ ಸರ್? ನಾನು ಅವ್ರಗತಿನ ಪಾರ್ಟಿ ಬಿಟ್ಟು ಹೋಗಿನ, ಅವ್ರಗತಿ ನಾನು ಧರ್ಮದ ಆಧಾರಿತವಾಗಿ ಒಮ್ಮೆ ಎಲ್ಲ ಹಿಂದೂ ಮುಸ್ಲಿಂ ಸಮಾನ ಅನ್ನೋದು ಬಿ ಜೆ ಪಿಗೆ ಇದ್ದಕ್ಕೆ ಅನ್ನೋದು, ಹೊಳ್ಳಿ ಮತ್ತೊಂದ್ಸಲ ಟ್ರೆಂಡ್ ಚೇಂಜ್ ಮಾಡಿ ಹಿಂದುತ್ವ ಅನ್ನೋದು ತಮ್ಮ ಅನುಕೂಲ ಪ್ರಕಾರ ಮಾತಾಡ್ತಾರೆ ಅವರು. ಅವ್ರಿಗೆ ಪರ್ಯಾಯ ಇಲ್ಲ. ನಾನು ಪಕ್ಷಕ್ಕೆ ನಿಷ್ಠೆ ಇದ್ದೀನಿ, ಪಕ್ಷ ಬಿಟ್ಟು ಪಾರ್ಟಿ ಬಿಟ್ಟು ಎಲ್ಲಿ ಹೋಗಿಲ್ಲ.
ಅಧಿಕಾರಕ್ಕಾಗಿ ನಾನು ಎಲ್ಲೇ ಯಾರದೇ ಬಾಕಲ ಬಡದಿಲ್ಲ ಹಿಂದಕ್ಕೂ ಹೇಳಿದ್ದೀನಿ ಹೋಗಿಲ್ಲ ಅವರು ನನ್ನ ಪರ್ಯಾಯ ಇಲ್ಲ ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಆದರೂ ಕೂಡ ಪಕ್ಷದಲ್ಲಿ ತಗೊಂಡ್ರು ನೀವು ಪಕ್ಷದಲ್ಲೇ ಇದ್ದೀರಿ ಆದರೆ ನಿಮ್ಮ ಪಕ್ಷದಲ್ಲೇ ಏನೋ ನಿಮಗೆ ಟಿಕೆಟ್ ಕೂಡ ಸರ್ ನಾನು ಯಾವುದೇ ನಾನು ಯಾವುದೇ ಅಪೇಕ್ಷೆ ಪಟ್ಟು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತನಾಗಿಲ್ಲ ನಾನು ಬಿ ಜೆ ಪಿ ಬಂದಿದ್ದು ಇದು ದೇಶದ ಅಭಿಮಾನ ಇಟ್ಕೊಂಡು ಕಾರ್ಯ ಮಾಡುವಂಥ ಪಕ್ಷ ಧರ್ಮದ ಒಂದು ರಕ್ಷಣೆ ಮಾಡುವಂಥ ಪಕ್ಷ ದೇಶ ರಕ್ಷಣೆ ಮಾಡುವಂಥ ಪಕ್ಷ ತಿಳ್ಕೊಂಡೇ ನಾನು ಚಂದ್ರಶೇಖರ್ ಆಜಾದ್ ಅವರ ಧಾರಾವಾಹಿಗಳನ್ನು ನೋಡ್ತಾ ಇದ್ದೀನಿ ನಾನು 91ರಲ್ಲಿ ಆ ದೇಶಭಕ್ತಿಯನ್ನು ಇಟ್ಕೊಂಡು ಇವರೇನು ಲಾಲ್ ಕಿಲಾದಲ್ಲಿ ಮುರಳಿ ಮನೋಹರ್ ಜೋಶಿಯವರು ಯಾತ್ರೆ ಹೊರಟರು ತಿರಂಗ ಜೆಂಡಾ ಹಾರಿಸಕ್ಕೆ ಅದನ್ನು ನಾನು ಮೆಚ್ಚಿಕೊಂಡು ಇವು ಭಾರತೀಯ ಜನತಾ ಪಕ್ಷವು ತಿರಂಗ ಜೆಂಡಾ ಹಾರಿಸ್ತಾರೆ ದೇಶದ ರಕ್ಷಣೆ ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷ ಒಪ್ಕೊಂಡು ಬಂದಿದ್ದೀನಿ ನಾನು ಎಮ್ ಎಲ್ ಎ ಆಗಬೇಕಂತ ಬಿ ಜೆ ಪಿ ಬಂದಿಲ್ಲ ಎಮ್ ಎಲ್ ಎ ಆಗಿ ಬಿ ಜೆ ಪಿ ಬಂದಿದ್ದೆ ಅಂದ್ರೆ ಮನೆ ಟಿಕೆಟ್ ತಪ್ಪನ್ನು ಹೋಗಿಬಿಡ್ತಿದ್ದೆ ನಾನು ಬರೀ ಎಮ್ ಎಲ್ ಎ ಸಂಬಂಧಿ ಬಂದಿದ್ದೆ ಅಂದರೆ ಶಾಸಕನಾಗಬೇಕು ಅಧಿಕಾರ ಸಂಬಂಧ ಬಿ ಜೆ ಪಿ ಬಂದಿದ್ದೆ ನಾನು ಹೋಗಿಬಿಡ್ತಿದ್ದೆ ಈ 5 ವರ್ಷ ನಾನು ಸರ್ ಒಂದು ಗಮನಿಸು ನೀವು ಯಾರೋ ಗಮನಕ್ಕೆ ತೊಗೊಂಡ್ರೆ ಗೊತ್ತಿಲ್ಲ ಈ 5 ವರ್ಷ ಅಥವಾ 10 ವರ್ಷ ಹೇಳಿ ಮೊನ್ನೆ ಇಲೆಕ್ಷನ್ ಬಿದ್ದ ನಡ್ಕೊಂಡು ಇಲ್ಲಿ ತನಕ 10 ವರ್ಷ ತನಕ ನಾನು ಒಂದು ಪದಾಧಿಕಾರಿ ಇಲ್ಲ ಪಕ್ಷದಾಗ ಯಾವುದೇ ಬೋರ್ಡ್ ಚೇರ್ಮನ್ನ ಅರ್ಜಿ ಇವು ಯಾವೂ ಆಗಿಲ್ಲ ಯಾವುದು ಅಪೇಕ್ಷೆ ಇಲ್ಲ ನನ್ನ ಕಡೆ ಯಾವ ಕೊಟ್ಟಿಲ್ಲ ನಾನು ಹೋಗಿಲ್ಲ ನನ್ನ ಫಾಲೋವರ್ಸ್ ಕೆಲವರು ಹೋಗಿ ಏನು ಮಾಡೋದು ತಿಳಿರೋದು ನಾನು ಹೋಗಿಲ್ಲ ಯಾವೂ ಇಲ್ಲದೆ ನಾನು ಪಾರ್ಟಿ ಒಳಗದೀನಿ ಆ್ಯಕ್ಟಿವ್ ಆಗಿದ್ದೀನಿ ಜನರ ಜೊತೆ ಅದೀನಿ ಸೋಷಿಯಲ್ ಒಳಗದೀನಿ ಸಂಘಟನೆಗಳು ಮಾಡ್ಕೋತದೀನಿ ಪಾರ್ಟಿ ಕೆಲಸ ಮಾಡ್ಕೋತದೀನಿ ನನಗೆ ಯಾವುದೂ ಅಧಿಕಾರ ಇಲ್ಲ ಅವರು ಎಮ್ ಎಲ್ ಎಸ್ ಇದ್ದರು ಎಮ್ ಎಲ್ ಎ ಆದರೂ 7 ವರ್ಷ 8 ವರ್ಷ ಆಗಿ ಹೋಯಿತು ನಾನು 10 ವರ್ಷಗಳೊಳಗೂ ಒಂದು ಪಕ್ಷದ ಪದಾಧಿಕಾರಿನೂ ಇಲ್ಲ ನಾನು ಯಾವುದೇ ಒಂದು ಸರ್ಕಾರದಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿಲ್ಲ ಆದರೂ ಕೂಡ ನಾನು ಖುಷಿಯಿಂದನೇ ನಾನು ಪಕ್ಷದ ಕೆಲಸ ಮಾಡ್ತಾಯಿದ್ದೀನಿ ಖುಷಿ ಖುಷಿಯಿಂದೇ ಜನರ ಕೆಲಸ ಮಾಡ್ತಾಯಿದ್ದೀನಿ ಖುಷಿಯಿಂದನೇ ನಮ್ಮ ಸಂಘಟನೆಗಳನ್ನು ಮುಂದುವರ್ಸ್ಕೊಂಡು ಹೊಂಟೀನಿ ಇದು ನೀವೇನಾದ್ರೂ ಗಮನಿಸಿರೋ ಯಾರು ಆದರೆ ನಾನೇನು ಅಧಿಕಾರ ಇಲ್ಲ ಅದು ಮನೆ ಹಿಡಿಯೋಕೆ ಹೋಗಿಲ್ಲ ಏನೋ ನನಗೆ ಕೊಟ್ಟಿಲ್ಲ ನನಗೇನು ಮಾಡಿಲ್ಲ ಅನ್ನುವಂಥದ್ದು ನನ್ನ ಮನಸ್ಸನ್ನ ಇಟ್ಕೊಂಡಿಲ್ಲ ನಾನು ಸಮಾಜ ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕು ಸಮಾಜ ಸೇವೆ ಜನರ ಸೇವೆ ಮಾಡೋಕ್ಕೆ ರಾಜಕಾರಣದಾಗಿದ್ದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡ್ಬೋದು ಯಾರೋ ಒಬ್ರು ಹಿರಿಯ ಸಲಹೆಮಿಗೆ ರಾಜಕಾರಣಕ್ಕೆ ಬಂದವನ ರಾಜಕಾರಣಕ್ಕೆ ಬರಬೇಕಂತ ಬಂದಿಲ್ಲ ಬೇರೆ ಪಾರ್ಟಿಗೆ ಹೋಗೋದಿಲ್ಲ ಯಾವ ಪಾರ್ಟಿಗೆ ಕರೆದ್ರೂ ಹೋಗಂಗಿಲ್ಲ ನನಗೆ ಯಾವ ಆಫರು ಬಂದಿಲ್ಲ ಇವಾಗ ಏನು ಬರ್ಬೋದು ಮುಂದೆ ಬೇರೆ ಕ್ಷೇತ್ರ ಇಲ್ಲ ಸರ್ ಬಿಜಾಪುರದೇ ನಾನು ಹಳೆಯದ 99ರಿಂದ ನಾನು ಮೊದಲೇ ಸಲ ಸ್ಪರ್ಧೆ ಮಾಡಿ 99ರಿಂದ ಇಲ್ಲಿವರೆಗೆ ನಾನು ಇಲ್ಲೇ ರಾಜಕಾರಣದಿಂದ ಸ್ಪರ್ಧೆ ಬಯಸಿದ್ದೀನಿ ಈ ಸಲ ನಾನು ಇಲ್ಲಿಂದೇ ಸ್ಪರ್ಧೆನ ಬಯಸ್ತೀನಿ ಅದು ನನಗಿನ್ನೂ ಏನು ಗೊತ್ತಾಗಿಲ್ಲ ಆದರೆ ನಾನು ಬಯಸೋದು ಇಲ್ಲಿ ಬೇರೆ ಕಡೆ ಇಲ್ಲ ಸರ್ ಯಾವುದೇ ಕಾಂಪ್ರಮೈಸಿಂಗ್ ನಾನು ಆಗುವುದಿಲ್ಲ ತಯಾರು ಇಲ್ಲ ಆದರೆ ನಾನು ಕಾಂಪ್ರಮೈಸ್ ವ್ಯಕ್ತಿ ಇಲ್ಲ ಸರ್ ಇಲ್ಲ ನನ್ನ ಜೊತೆ ಯಾರೂ ಮಾತಾಡಿಲ್ಲ ಆ ಪ್ರಸ್ತಾವನೆ ನನ್ನ ಎದುರುಗಡೆ ಇಲ್ಲ 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 ಸರ್ ಯಾವ ಪ್ರಸ್ತಾವನೆ ಬಂದಿಲ್ಲ ಯಾವ ಪ್ರಸ್ತಾವನೆಗಳು ಬಂದಿಲ್ಲ ಯಾವ ಬಂದಿಲ್ಲ ಸರ್ ಬರಕ್ಕೆ ಸಾಧ್ಯ ಇಲ್ಲ ನಾನು ಕಾಂಪ್ರಮೈಸ್ ಇಲ್ಲ ನನಗೆ ಟಿಕೆಟ್ ಕೊಡಬೇಕು ಇಲ್ಲ ಸ್ಪಷ್ಟ ನಾನು ಇದರ ಅಲ್ಟರ್ನೇಟ್ ಏನು ಕೇಳ್ತಾ ಇಲ್ಲ ಕೇಳಿದ್ರು ನಾನು ಒಪ್ಕೊಳ್ಳಂಗಿಲ್ಲ ನೋ ಕಾಂಪ್ರಮೈಸ್ ಸರ್ ಟಿಕೆಟ್ ಕೊಟ್ಟಿಲ್ಲ ಯಾಕಲ್ಲ ಸರ್ ನಾನು ಆಲ್ರೆಡಿ ನಾನು ಅದ್ರ ಸಿಗ್ತದೆ ನನಗೊಂದು ಸ್ವಲ್ಪ ಗ್ಯಾರಂಟಿ ನನಗೆ ಅದು ಆಮೇಲೆ ಹೇಳ್ತೀನಿ ನಿಮ್ಗೆ ಮತ್ತೆ ಬರ್ತೀನಿ ನಾನು ಓಡೋಗಂಗಿಲ್ಲ ಬಿಟ್ಟು ನಾನು ಅಕಸ್ಮಾತ್ ನಾನು ಸಿಕ್ಕರು ಪತ್ರಿಕೆ ಕರಿತೀನಿ ಸಿಗದೇ ಇದ್ರು ಪತ್ರಿಕೆ ನಿಮಗೆಲ್ಲ ನಿಮ್ಮನ್ನ ಕರ್ಕ್ಸೇ ಮಾತಾಡ್ತೀನಿ ನಾನು ಏ ನನ್ಗೆ ಗೊತ್ತಿಲ್ಲ ಸರ್ ನಾನು ಸ್ಟೇಟ್ಮೆಂಟೇ ನೋಡಿಲ್ಲ ಅಲ್ಲ ನಾನು ಸರ್ ಈಶ್ವರಪ್ಪನವರು ನಮ್ಮ ಅಲ್ಲ ಈಶ್ವರಪ್ಪನವರು ಹಿರಿಯರು ನಮ್ಮ ಮುಖಂಡರು ಮೋದಿಯವರು ನಮ್ಮ ನ್ಯಾಷನಲ್ ಲೆವೆಲ್ ವರಿಷ್ಠರು ಅವರೆಲ್ಲ ಅವ್ರ ಲೆವೆಲ್ದಾಗ ಮಾತಾಡೋದು ಸರ್ ನಾನು ಬಿಜಾಪುರದ ಇಲ್ಲೇ ನಮ್ಮದು ಗುದ್ದಾಟ ನಡೆದದು ನಾನು ಮ್ಯಾಗಿನವ್ರು ಹೇಳಿಕೆಗಳಿಂದ ಕೇಳಿಲ್ಲ ಅವ್ರ ಪ್ರತಿಕ್ರಿಯೆ ಕೊಡೋಂಗಿಲ್ಲ ಅವ್ರು ಬರ್ತಿರ್ತಾರೆ ಮ್ಯಾಗಿನ ಅವ್ರಿಗೆ ಕೇಳತ್ತಿರತ್ತೆ ಒಟ್ಟಾರೆ ನಾನು ನಿಮ್ಮ ಮುಖಾಂತರ ಒಂದು ವಿನಂತಿ ಅಂದ್ರೆ ಈಗ ಭಾಳ ಮಂದಿ ಗೊಂದಲ ಆಗಿಬಿಡ್ತು ಮೊನ್ನೆ ಏನೋ ಕರ್ಜೋಳವ್ರು ಹೇಳಿದ್ರು ಟಿಕೆಟ್ ಅನೌನ್ಸ್ ಆಯಿತು ಅಪ್ಪು ಪಟ್ಟಣ ಚಟ್ಟಿಯವ್ರು ಬೇರೆ ಕಡೆ ಉಸ್ತುವರಿ ಹಾಕಿ ಇಟ್ರೆ ಸಿಂದಿಗಿಗೆ ನಾಕಣಕ್ಕೆ ಹಾಕ್ಯಾರ ಅವ್ರನ್ನ ಡೈವರ್ಟ್ ಮಾಡಿದ್ರು ಕಾಂಪ್ರಮೈಸ್ ಮಾಡಿ ಬೇರೆ ಕಡೆ ಇಂಡಿಗೆ ಹಾಕ್ತಾರೋ ಎಲ್ಲೇ ಹಾಕ್ತಾರೋ ಎಮ್ ಎಲ್ ಸಿ ಮಾಡ್ತಾರೆ ಸರಿಸ್ತಾರೆ ಅನ್ನುವಂಥದ್ದು ಓಪಗಳು ಗೆದ್ದಿದ್ರಿಂದ ನಿಮ್ಮನ್ನು ಕರೆದೀನಿ ಕರೆದಿದ್ದು ನಿಮ್ಮನ್ನು ಮಾತಾಡ್ತಾಯಿದ್ದೀನಿ ನಿಮ್ಮ ಜೊತೆ ಅದಕ್ಕೆ ಯಾವ ಓಪಗಳು ಇಲ್ಲ ಸ್ಪಷ್ಟವಾಗಿ ಈ ಸಲನೂ ಕೂಡ ಪ್ರಬಲವಾಗಿ ನಾವು ಟಿಕೆಟ್ ಕೇಳುವಂಥದ್ದಾಗಿದೆ ನಾನು ಕಾರ್ಯಕರ್ತರ ಜೊತೆ ಇದ್ದೀನಿ 5 ವರ್ಷ ಕಳೆದ 5-10 ವರ್ಷ ಅಧಿಕಾರ ಹೋದರೂ ಕೂಡ ಪಕ್ಷದ ಎಲ್ಲ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ
ಜನರ ಜೊತೆ ಇದ್ದೀನಿ. ಇವತ್ತು ಕೂಡ ಜನ ನನ್ನ ಮೇಲೆ ಪ್ರೀತಿ ಇದ್ದಾರೆ. ಯಾಕೆ ನನ್ನ ಆಡಳಿತದಲ್ಲಿ ಅಧಿಕಾರಿಗಳು ಖುಷಿಯಿಂದಿದ್ದರು, ಕಾಂಟ್ರಾಕ್ಟ್ಗಳು ಖುಷಿಯಿಂದಿದ್ದರು, ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ಒಳ್ಳೆಯ ರೀತಿ ನಡೆದವ. ಅಭಿವೃದ್ಧಿ ಹೀಗೆ ಆಗ್ಯಾವ ಅನ್ನೋಂಥದ್ದೆಲ್ಲ ಹಿಂದಿನ ನಮ್ಮ ಕಾಲದಲ್ಲಿ ಆಗ್ಯಾವ. ಅಭಿವೃದ್ಧಿ ಬಗ್ಗೆ ಈಗ ಮಾತಾಡೋದಿಲ್ಲ, ಚುನಾವಣೆ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಒಂದು ಪಟ್ಟಿ ಮಾಡಿಟ್ಟಿದ್ದೀನಿ, ನನ್ನ ಒಂದು 9 ವರ್ಷ ಅವಧಿಯಲ್ಲಿ ಏನೇನು ಕೆಲಸಗಳಾಗ್ಯಾವ. ಅದಕ್ಕಿಂತ ಮೊದಲು ಬಿಜಾಪುರದ ಏನು ಪರಿಸ್ಥಿತಿ ಇತ್ತು ನಗರದ್ದು, ಅದಕ್ಕಿಂತ ಮೊದಲು ಕೂಡ ಈಗಿದ್ದ ಶಾಸಕರು ಎಂ ಪಿ ಆಗಿದ್ದರು, 2 ಸಲ MLA ಆಗಿದ್ದರು, MLC ಆಗಿದ್ದರು, ಅವ್ರು ಏನು ಮಾಡೋ ಹೇಳೋಲ್ಲ. ಆಮೇಲೆ ಈಗ ಬೇಡದು, ಈ ಸದ್ಯಕ್ಕೆ ಇಲ್ಲಿ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಸದ್ಯಕ್ಕೆ ನೀನು ಈ ಪಕ್ಷದ ವಿಚಾರಗಳಲ್ಲಿ ಏನು 2-3 ಹೇಳಿಕೆಗಳ ಗೊಂದಲ ಆಗ್ತಾ ಇತ್ತು ಕಾರ್ಯಕರ್ತರಲ್ಲಿ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾವು ಪ್ರಬಲವಾಗಿ ಆಕಾಂಕ್ಷಿ ಆಗಿವಿ, 10 ವರ್ಷದಿಂದ ಪಕ್ಷದ ಕೆಲಸ ಮಾಡ್ಕೋತಾ ಇದ್ದೀನಿ. ಪಕ್ಷ ಬಿಟ್ಟು ಬೇರೆ ಕಡೆ ಹೋಗೋ ಪ್ರಶ್ನೆ ಇಲ್ಲ, ನಗರ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಟಿಕೆಟ್ ಕೇಳುವಂಥ ಪ್ರಶ್ನೆ ಇಲ್ಲ, ಆ ವಿಷಯದ ಕಾಂಪ್ರಮೈಸ್ ಇಲ್ಲ ಸರ್. ಕಟ್ಟರವಾದ ಹಿಂದೂ ಅಲ್ಲಲ್ಲ, ನಾನೊಂದು ಕೇಳ್ತೀನಿ ಸರ್, ಅವ್ರು ಸರ್ ಆರೋಪ ಭಾಳ ಮಾಡ್ಯಾರ ಅಲ್ಲ ಅಲ್ಲ ಸರ್. ನಾನು ಈಗ ಮೋದಿಯವರಿಗೆ ಭಾಳಷ್ಟು ಅಲ್ಪಸಂಖ್ಯಾತರು ಭೇಟಿಯಾಗಿದ್ದು ವಿಡಿಯೋಗಳು ನೋಡಿದಿರಿ ನೀವು, ದಾಡಿಗೆ ಟಿಪ್ಪಿಗೆ ಹಾಕೊಂಡು ಹೋಗಿ ಭೇಟಿಯಾಗ್ಯಾರ. ಅವ್ರೇನು ಅವ್ರು ತಿರಸ್ಕಾರ ಮಾಡ್ಯಾರ ಮೋದಿಯವರು, ಅವರಾಗಿ ಬಂದ್ರೆ ಅವ್ರು ಭೇಟಿಯಾಗಿ ಬಂದ್ರೆ ಅವರು ಪ್ರಧಾನಮಂತ್ರಿಗಳು. ನಾನು ಶಾಸಕನಿದ್ದಾಗ ಕೆಲವರು ಅಲ್ಪಸಂಖ್ಯಾತ ಬರ್ತಿದ್ರು ಭೇಟಿ ಆಗ್ತಿದ್ರು, ಹೆಂಗೆ ಮೋದಿಯವ್ರು ಬಿಟ್ಟು ಹಂಗೆ ಭಟ್ಟಿಯಾಗಿರು. ನಾನು ಎಲ್ಲಿ ರೀ, ಒಂದು ಚಾಲೆಂಜು ವೈಯಕ್ತಿಕವಾಗಿ ನನಗೇನಾದರೂ ಭಾಳಷ್ಟು ತಪ್ಪು ಸಂದೇಶಗಳನ್ನು ಬಿಜಾಪುರದಲ್ಲಿ ಮೂಡಿಸುವಂಥದ್ದು ಮಾಡಿದ್ದಾರೆ. ಅಕ್ರಮ ಆಸ್ತಿ ಮಾಡಿದ್ದಾರೆ, ಅಲ್ಪಸಂಖ್ಯಾತರಿಸಲೇ ಆಸ್ತಿ ಮಾಡಿದ್ದಾರೆ, ನಾನು ಆಸ್ತಿ ಯಾರೋ ರೊಕ್ಕ ತಿಂದ ಆಸ್ತಿ ಮಾಡಿದೆ ಅವ್ನು ಸತ್ತು ಹೋದ ಅಂದ್ರೆ ನಾನು ಭ್ರಷ್ಟಾಚಾರ ಎಲ್ಲ ಗೊತ್ತಾದ ಕೂಡಲೇ ಇಂಥ ಆರೋಪ ಹೊರಿಸೋದು. MLA ಇದ್ದಾಗ ಆ ಭ್ರಷ್ಟಾಚಾರ ಮಾಡಿರೋ ತಿಳಿದು ಒಂದರ ಸಣ್ಣದ ಎಲ್ಲರೂ ತೋರಿಸ್ಕೊಳ್ಳಿ, ಪ್ರವಾಹಿಗಳು ಬೇಕಲ್ಲ ಇವ್ರ ಹತ್ರ. ನಾನು ಯಾವುದೇ ಅಧಿಕಾರಿಗಳಿಂದ ರೊಕ್ಕ ವಸೂಲು ಮಾಡೋದು, ಕಾಂಟ್ರಾಕ್ಟ್ರು ರೊಕ್ಕ ವಸೂಲು ಮಾಡೋದು ಮಾಡಿದ್ರೆ ಹೇಳಿ, ಬಂದು ಕಾಂಟ್ರಾಕ್ಟ್ರು ಬಂದು ಹೇಳಿ. ಈಗೇನು ಬಿಜಾಪುರ ನಡೀತದೆ ಅನ್ನೋದು ಅವಾಗ ನನ್ನ ಕಾಲದಾಗ ಏನು ನಡೀತು ಅನ್ನೋಂಥ ಜನರಿಗೆ ಗೊತ್ತಾಗ್ಯದ, ಆ ಉದ್ಯಮದಾರಿಗೆ ಗೊತ್ತಾಗ್ಯದ, ಅಧಿಕಾರಿಗಳಿಗೆ ಗೊತ್ತಾಗ್ಯದ. ಯಾಕಂದ್ರೆ ಬಾಯಿ ಬಿಟ್ಟು ಹೇಳಂಗಿಲ್ಲ, ಇನ್ನೊಂದು ತಿಂಗಳು ಹೇಳಂಗಿಲ್ಲ, ಇನ್ನೊಂದು ತಿಂಗಳು ಬಿಟ್ಟಾಗ ಹೇಳ್ತಾರೆ ಎಲ್ಲ. ಇಲೆಕ್ಷನ್ ಬರ್ತದಲ್ಲ ಅವಾಗ ಹೇಳ್ತಾರೆ, ಅದಕ್ಕೆ ಅದನ್ನು ಆಮೇಲೆ ಮಾತಾಡ್ತೀನಿ. ಆದ್ರೆ ನನ್ನ ಅವಧಿಯೊಳಗೆ ಏನು ಕೆಲಸ ಮಾಡೀನಿ, ಅವ್ರೊಳಗೆ ಏನು ಕೆಲಸ ಆಗ್ಯದ, ಒಟ್ಟು ಯಾರೂ ಮಾಡಿಲ್ಲ ಹಿಂದೆ ಬಿಜಾಪುರ ಪೂರ್ತಿ ಹಾಳಾಗಿತ್ತು ಅನ್ನುವಂಥದ್ದು ಹೇಳಿ ಕೇಳಿದ. ಅವರು ಹಿಂದೆ ಪ್ರತಿನಿಧಿಗಳಾಗಿದ್ದರು, ಅದನ್ನು ಆ ಚಾಲೆಂಜ್ ನನ್ನ ಮನಸ್ಸನ್ನ ಇಟ್ಕೊಂಡಿನಿ, ಈಗ ಮಾತಾಡೋಂಗಿಲ್ಲ, ಆ ಮನಸ್ಸನ್ನ ಇಟ್ಕೊಂಡಿನಿ. ಇಲೆಕ್ಷನ್ ಪ್ರಾರಂಭ ಆಗ ಹೇಳ್ತೀನಿ ಸರ್ ಬಾಸಿಗೆ ಅವರು. ಎಲ್ಲಿ ಬ್ಯಾಡ ಸರ್, ಅವ್ರಂಗೆ ನಾ ಮಾಡಬೇಕಾಗಿಲ್ಲ, ನಾನು ಅವ್ರದ್ದು ಯಾರದೇ ಅನುಕರಣೆಯನ್ನು ಮಾಡ ಇಲ್ಲ ಇಲ್ಲ ಬ್ಯಾಡ ಸರ್, ಆಗ್ಲಿಕ್ಕೆ ಬಿಡೋಲೆಕ್ಕ ಆಗ್ಲಿ ಬಿಡೋಲೆಕ್ಕ ಅಂತ ಸರ್ ಒಂದು ಮಾತು ಹೇಳ್ತೀನಿ, ಯಾರದೋ ನೋಡಿ ಕಲಿಯುವಂತ ದಡ್ಡನ ಹಾಲು ಸರ್ ಹೋಗಿ ಬರ್ರಿ, ಅವ್ರು ಇನ್ನೊಮ್ಮೆ ಹೋಗಿ ಬರಲಿಲ್ಲ ಬೇಕಾದ್ರೆ ಅಲ್ಲ ಸರ್, ಈಗ ಒಮ್ಮೆ ಅಲ್ಲಿ ಇನ್ನೊಮ್ಮೆ ಕಾಂಗ್ರೆಸ್ಗೆ ಹೋಗಿ ಒಳ್ಳೆ ಬಂದು ಮತ್ತೆ ಏನಾರು ಮುಖ್ಯಮಂತ್ರಿ ಆಗ್ತಿದ್ರು ಹೋಗಿ ಬರಲಿಲ್ಲ, ಅವ್ರಿಗೆ ಯಾರು ಮಾಡ್ತಾರೆ ಅಲ್ಲಲ್ಲ ಸರ್, ಅವ್ರಿಗೆ ಏನಂತಿಲ್ಲ, ಇನ್ನೊಂದು ಸಲ ಹೋಗಿ ಬಂದ್ರೆ ಏನು ಮುಖ್ಯಮಂತ್ರಿ ಮಾಡ್ತಾರಂತಂದ್ರೆ ಹೋಗಿ ಬರಲಿಲ್ಲ, ಅವ್ರು ಏನು ಉಳಿದಿಲ್ಲ ಸರ್. ಈ ಬೇಡ ಅದ್ರ ಬಗ್ಗೆ ಮಾತಾಡೋದು, ಅವ್ರ ವೇದಿಕೆಗಳು ಅವ್ರ ಹೇಳಿಕೆಗಳು ಯಾವ ವೇದಿಕೆ ಏನು ಮಾತಾಡ್ತಾರೆ, ಸರ್ಕಾರಿ ಕಾರ್ಯಕ್ರಮ ಏನು ಮಾತಾಡೋದು ಗೊತ್ತಿಲ್ಲ. ಪಂಚಮ ಸಲ ಟೋಹಿ ಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ಆ ಸಮಾಜದ ಬಗ್ಗೆ ಸರ್ಕಾರ ಆಗ್ರಹ ಮಾಡೋದು ಬಿಟ್ಟು ಯಡಿಯೂರಪ್ಪನ ಬೈಕೋತ ಅವಾಗ ಅಡ್ಡಾಡಿದ್ರು. ಈ ನಮ್ಮ ಯಡಿಯೂರಪ್ಪ ನಮ್ಮ ನಾಯಕರತ್ ಹೀಗೆ ಹೇಳ್ಕೊತಾರೆ, ನಮ್ಮವ್ರ ಮಧ್ಯೆ ಸಾಣದಿತ್ತದ ಸಾಣದಾವು, ಇವ್ರನ್ನ ಜೈಲಿಗೆ ಹಾಕ್ತಾರೆ ಅಂತೇಳಿ ಭಾಷಣ ಮಾಡ್ತಿರು, ಅಪ್ಪ ಮಕ್ಕಳು ಜೈಲಿಗೆ ಹಾಕ್ತಾರೆ ಭಾಷಣ ಮಾಡ್ತಿರು. ಸುಮ್ಮ ನಮ್ದವ್ರದ್ದು ಎಂಥ ಭಾಳ ದೊಡ್ಡ ಏನು ಭಿನ್ನಾಭಿಪ್ರಾಯ ಇಲ್ಲ, ಇನ್ನ ಎಂಥದ್ದಿರ್ಬೇಕು ಇವ್ರಿಗೆ, ಇನ್ನ ಎಂಥ ಭಿನ್ನಾಭಿಪ್ರಾಯ. ಅದಕ್ಕೆ ಅವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಇತ್ತು ಇಲ್ಲದ ಅವ್ರಿಗೆ ಕೇಳ್ಬೇಕು ನೀವು. ಮಾನ ಮರ್ಯಾದೆ ನಾಚಿಕೆ ಒಬ್ಬರು ರಾಜಕಾರಣದಲ್ಲಿ ಇದ್ದವ್ರು ಇರಬೇಕಾಗ್ತದೆ, ಇಷ್ಟು ಮೂರು ಬಿಟ್ಟು ರಾಜಕಾರಣ ಎಂದು ಮಾಡಬಾರ್ದು. ಅಂದ್ರೆ ತಮ್ಮ ಮನಸ್ಸಿನಿಂದ ಆಗಿಲ್ಲ ಅನ್ನುವಂಥದ್ದು ಇದು ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಸ್ವಂತ ಮನಸ್ಸಿನಿಂದ ಅಲ್ಲ ಅಲ್ಲ ಸರ್, ಒಂದು ಮಿಂಟ್, ನನ್ನ ಸ್ವಂತ ಮನಸ್ಸಿನಿಂದ ಆಗಿಲ್ಲ ಅಂತಂದ್ರೆ ಯಾರೋ ಒಬ್ರು ಒತ್ತ ಹೇಳ್ಯಾರ ತಿಳ್ಕೊಂಡು ಸುಮ್ಮಾಗಿರ್ತವ್ರು, ಅವ್ರು ಸುಮ್ಮಾಗಿಲ್ಲ ಅಂದ್ರೆ ಯಾರ್ದೋ ಒಂದು ಹೇಳ್ಯಾರ ತಮ್ಮ ಮನಸ್ಸಿನಿಂದ ಆಗಿಲ್ಲ. ಅದಕ್ಕೆ ನಾ ಹೇಳೋದು, ರಾಜಕಾರಣದಲ್ಲಿದ್ದಂಥವನು ಮಾನ ಮರ್ಯಾದೆ ಗೌರವ ಇಟ್ಕೊಂಡೇ ರಾಜಕಾರಣ ಮಾಡಬೇಕು, ಮಾತಿನಾಗ ಬದ್ಧತೆ ಇರಬೇಕು. ಇವೆಲ್ಲವೂ ಬಿಟ್ಟು ಅಧಿಕಾರ ತೊಗೊಂಡು ಅದೇನು ಮಾಡೋದು, ಅಧಿಕಾರ ಎಲ್ಲ ಕಳ್ಕೊಂಡು ಅಧಿಕಾರ ದುಡ್ಡು ತೊಗೊಂಡು ಏನು ಮಾಡೋರು ಅದ್ರಿ ಇವರು. ಈ ದೇಶದಾಗ ಭಾಳಷ್ಟು ಮಂದಿ ರಾಜಕಾರಣದಲ್ಲಿ ಇವ್ರು ಕೆಲವೊಬ್ಬರು ನೆನಪು ಜನ ನೆನಪಿಟ್ರೆ, ಯಾಕೆಂದ್ರೆ ಬದ್ಧತೆಯಿಂದ ರಾಜಕಾರಣ ಮಾಡ್ದ ತಿಳ್ಕೊಂಡೇ ನೆನಪಿಟ್ರು, ಕೆಲವೊಬ್ಬರು ನೆನಪಿಲ್ಲ ಸರ್, ಹುಡುಕಾಡೋದು ಸಿಗೋದಿಲ್ಲ. ಅದಕ್ಕೆ ಮನುಷ್ಯನಲ್ಲಿ ಮನುಷ್ಯತ್ವನೂ ಬೇಕಲ್ಲ, ನಾ ಏನು ಮಾತಾಡೀನಿ, ನೀನೇನು ಮಾತಾಡೀನಿ, ಮನೇನು ಮಾತಾಡೀನಿ, 94 ಏನು ಮಾತಾಡಿನಿ ಅಂತ ಇವತ್ತು ನೆನಪಲ್ಲಕ್ಕ ನಮ್ದೇನು 80-90 ವಯಸ್ಸಾಗವ್ರೆ, ಇವ್ರು 94 ಏನು ಮಾತಾಡೋ ನೀವು ಬೇಕಲ್ಲ. ಆಯ್ತು 94 MLA ಇದ್ರು ಬಿಡ್ರಿ, ಮುಂದೆ 99 ಮಂತ್ರಿ ಆದ್ರಲ್ಲ,
ಅವರು ಸೋಮನಗೌಡರ ತಂದೆಯವರು ಸಸನಗೌಡರು ಎಂ ಬಿ ಪಾಟೀಲರು ಇದೇ ಹಸಿಂಪೀರ ವಾಲಿಕಾರ್ ಏನೋ ಇದರ ಅಧ್ಯಕ್ಷ ಅದನ್ನಲ್ಲ ಯಾರು ಹಾಂ ಕಸ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇವರೆಲ್ಲ ಕೂಡ ನಮಾಜ್ ಬೀಳ್ತಿದ್ರು ಆದ್ರೆ ಪುರಾವೆ ಇಲ್ಲ ನನ್ನ ಕಡೆ ಹಿಂಗಾಗಿ ನಾನು ಏನು ಮಾಡಕ್ಕೆ ಬರಲಾಗಿದ್ದವು ಅವಾಗ ನಮ್ಮ ಪೇಪರ್ ಕಟ್ಟಿಂಗ್ಸ್ ಇದು ಮಾಡೋದು ನಮ್ಗೆ ಗೊತ್ತಾಗಲಿ ಸರ್ ಸಣ್ಣವ್ರು ಇದ್ದೇವಾಗ ಇವೆಲ್ಲ ತೆಗೆದಿರ್ ಮುಂದೆ ಉಪಾಯ ಬರ್ತವೆ ಅಂತೇಳಿ ಇವ್ರು ಹಿಂಗೆ 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 ಹಿಡ್ಕೊಂಡು ಹಿಂಗೆ ಹಿಂಗೆ ಹಿಡ್ಕೊಂಡು ನಮಾಜ್ ಬಿದ್ದಾರೆ ಹಿಂಗೆ ಹಿಡ್ಕೊಂಡು ಕೈಯ ತೆಪ್ಪಿಗೆ ಹಾಕೊಂಡು ಮತ್ತು ಅದು ನಾನು ನೋಡಿನಿ ನಾಲ್ಕು ಮಂದಿ ಕೂತಿದ್ರು ಒಬ್ರು ಯಾರೋ ಡಾಕ್ಟರ್ ಬೀಚ್ ಹೋಗಿದ್ರೆ ನಮ್ಮ ಮುಂದೆ ಪತ್ರಿಕೆ ಏನು ರೀ ನಿಮ್ಮ ಎಮ್ ಎಲ್ ಎ ಎಂ ಪಿ ಎಟ್ ನಾಟಕ ಮಾಡ್ತಾನೆ ಯಾಕಡೆ ಓಟ್ ಹಾಕೋತಾನೆ ಯಾಕಡೆ ಹೋಗಿ ಕುಂಡಿರ್ತಾನೆ ಎಲ್ಲಿ ನಮಾಜ್ ಮಾಡ್ತಾನೆ ಅಂತೇಳಿ ಇದೇ ಕಡ್ಡ ಮಸೀದಿ ಬರಲಿ ಇನ್ನು ಅದಕ್ಕೆ ಸಾಕ್ಷಿ ಇಲ್ಲ ಸಾಕ್ಷಿ ಇಲ್ಲ ಅಂತ ನಾನು ನೇರವಾಗಿ ಕೆಲವೊಂದು ಕಡೆ ಚಾಲೆಂಜ್ ಮಾಡೋಕೆ ಹೋಗಿಲ್ಲ ಅದು ನನಗೆ ಗೊತ್ತಿತ್ತು ಅದು ನಾನು ನೋಡೀನಿ ಭಾಳ ಮಂದಿ ನೋಡ್ಯಾರಲ್ಲಿ ಅವಾಗ ಭಾಳ ಇನ್ನೂ ಕೆಲವೊಂದು ವಿಜಯವಾಣಿ ಇದ್ದಿತ್ತಿಲ್ಲ ಸರ್ ಅವಾಗ ಇನ್ನು ಸಂಯುಕ್ತ ಕರ್ನಾಟಕ ಪ್ರಜಾವಾಣಿ ಎರಡು ಮೂರು ಪೇಪರ್ ಅಷ್ಟೇ ಇದ್ದು ಅಷ್ಟೇ ಬರ್ತಿದ್ದವು ಫಸ್ಟ್ ಟೈಮ ಎಮ್ ಎಮ್ ಪಿ ಆದಾಗ ಇಬ್ಬರು ಎಮ್ ಎಲ್ ಎ ಬಸನಗೌಡ ಸಾರಿ ಯುವ ಎಂ ಪಿ ಇದ್ದ ಎಂ ಬಿ ಪಾಳ್ರು ಎಮ್ ಎಲ್ ಎ ಇದ್ರು ಬತ್ತಾಕ ಸೋಮನಗೌಡ ತಂದೆಯವರು ಅವಾಗ ಕಾಂಗ್ರೆಸ್ನಾಗಿದ್ದಿರಲ್ಲ ಅವರು ಇವ್ರು ನಾಲ್ಕು ಮಂದಿ ಇದ್ದು ನನ್ನ ಮುಂದೆ ಕಣ್ಣು ಮುಂದೆ ಅದೇ ಇದು ಮತ್ತು ಇಷ್ಟೆಲ್ಲ ಮಾಡಿನೂ ಮತ್ತು ಇವತ್ತು ಹಿಂದುತ್ವ ಬಗ್ಗೆ ಮಾತಾಡೋದು ಅಲ್ರಿ ನೀವು ನಿಮ್ಮ ಮಗ್ಗಲ ಕೆಲವೊಬ್ಬರ ಕೌನ್ಸಿಲರ್ಗಳು ಅಂದರೆ ಈ ಮಹಾನಗರ ಪಾಲಿಕೆಯವರು ಹೋಗಿ ಮಸೂದೆಗಳು ಮೀಟಿಂಗ್ ಮಾಡ್ತಾರೆ ಅವ್ರಿಗೇನು ನಿಮಗೆ ಕಾನೂನು ಲಾಗವಾಗೋದು ನಿಮ್ಮ ಮಾತು ಕೆಳಂಗಳನ್ನಾಗಿರ್ತಾರೆ ಕೆಲವೊಬ್ಬರು ತೆಗೆದು ನೋಡೋ ಎಲ್ಲ ಹಿಸ್ಟ್ರಿಗಳನ್ನು ಇವತ್ತಿಗೆ ಇವತ್ತು ಹೇಳತ್ತೀನಿ ನಾನು ಇವತ್ತಿಗೂ ಕೆಲವೊಬ್ರು ನಿಮ್ಮ ಫಾಲೋವರ್ಸ್ಗಳು ಎಲ್ಲರ ಜೋಡು ಸೌಹಾರ್ದಿತ್ವಾಗಿದ್ದಾರೆ ನಿಮ್ಮ ಭಾಷೆನ ಅವರೇ ಮಗ್ಲಿದ್ದವ್ರು ಕೇಳಲೇ ನೆಟ್ಟಗ ಈ ನಿಮ್ದು ಇನ್ನು ಮುಂದೆ ಎಲ್ಲಿ ನಡಿಬೇಕು ತರ್ಸು ನನಗೆ ಗೊತ್ತಿಲ್ಲ ಸರ್ ಅವ್ರ ಕಡೆ ಐತದು ಒಬ್ರು ಯಾರೋ ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಾರ ನನ್ನ ಮಾಹಿತಿ ಇಲ್ಲ ಸರ್ ಅವ್ರು ಹೇಳ್ತಾರೆ ಅವ್ರನ್ನೂ ಪ್ರೆಸ್ ಮೀಟ್ ಕರೆ ಮಾದನಿ ಅಲ್ಲ ಅವರು ಅವರು ಬ್ಯಾಡ ಸರ್ ಅದ್ರ ಬಗ್ಗೆ ಬ್ಯಾಡ ಈಗೆಲ್ಲ ಡೈವರ್ಟ್ ಹಾಕೋದು ಚಲೋ ತಂಗೆ ವಿಷಯ ಹೇಳಿನಿ ಇವನೇ ಸ್ವಲ್ಪ ಸುದ್ದಿ ಮಾಡೋದು ದಯವಿಟ್ಟು ನಾನು ತಮಗೆಲ್ಲ ವಿನಂತಿ ಮಾಡ್ತೀನಿ ಅಷ್ಟೇ ಬಯಸಿ ಇವತ್ತು ಚುನಾವಣೆ ಹತ್ತಿರದಲ್ಲಿರುವಂಥ ಸಂದರ್ಭದಲ್ಲಿ ಇವತ್ತೆಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಚಟುವಟಿಕೆಗಳನ್ನು ತೀವ್ರಗೊಳಿಸಿದೆ ಇವತ್ತು ನಾನು ಏನೇ ಸಂಗತಿಯನ್ನು ಸಾಯಂಕಾಲ ನಮ್ಮ ಮನೆಯ ಬಡಾವಣೆ ಸುತ್ತಮುತ್ತ ಸ್ವಲ್ಪ ಸ್ಲಮ್ ಏರಿಯಾ ಇದೆ ಅಲ್ಲಲ್ಲಿ ಭಾಳ ಬಡವರು ಜನ ಇದ್ದಾರೆ ಎಲ್ಲ ಸಮಾಜದವರು ಈ ಕಾಂಗ್ರೆಸ್ನವರೇನು ಈ ಗ್ಯಾರಂಟಿ ಕಾರ್ಡು ಕೊಡುವಂಥದ್ದು ನನ್ನ ಮನೆಗೆ ಬಂದು ಕೇಳಿದ್ರು ಕ್ಯಾ ಭಯ ಕಬ್ಸಿ ಚಾಲು ಹೋಗ್ತದ್ದು 1000 ರೂಪಾಯಿ ದೇನೆಕ್ಕೆ ಅಂತ ಕೇಳಿದ್ರು ಅಂದ್ರೆ ಅವ್ರೇನು ತಿಳ್ಕೊಟ್ರೆ ಇದು ನಾಳೆ 1ನೇ ತಾರೀಕಿಂದ ಬಂದುಬಿಡ್ತದೆ ಅನ್ನೋ ತಿಳ್ಕೊಂಬಿಟ್ರು ಇಷ್ಟು ಕನ್ಫ್ಯೂಸ್ ಒಳಗೆ ಇದು ಕಾಂಗ್ರೆಸ್ಸಿನ ಒಂದು ಇದೇ ಮನೆ ಮನೆಗೆ ಹಂಚ್ತಾ ಇದ್ದಾರೆ ಭಾಳ ಸ್ಲಮ್ ಏರಿಯಾದಲ್ಲಿ ಬಡವರು ತಪ್ಪಾಗಿ ಭಾವನೆ ಆಗ್ತದೆ ಇದು ನಮ್ಮದು ಏನೋ ರೇಷನ್ ಬಂದುಬಿಡ್ತು ತಿಂಗಳ ತಿಂಗಳ ಅನ್ನುವಂಥದ್ದು ಅದಕ್ಕೆ ಈ ಕಾಂಗ್ರೆಸ್ಸಿನ ಜನರು ಈ ಇದಕ್ಕೆ ಸ್ವಲ್ಪ ಅವರು ಭಾಳಷ್ಟು ತಪ್ಪು ಭಾವನೆಗೆ ಮತ್ತು ವಂಚಿಸಿ ಮೋಸ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ಸಿನವರು ತಮ್ಮ ಮುಂದಿನ ಚುನಾವಣೆ ನಂತರ ನಾವು ಇದನ್ನು ಮಾಡ್ತೀವಿ ಅನ್ನೋಂಥದ್ದು ಸ್ಪಷ್ಟವಾಗಿ ಹೇಳಬೇಕು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಮನೆ ಮನೆಗೆ ಅಡ್ಡಾಡ್ತಾ ಅವರು ಬಡವರು ಮೋಸ ಹೋಗ್ತಾರೆ ಅವ್ರು ಗೊತ್ತಾಗ್ತಾಯಿಲ್ಲ ಇದೇನೋ ಗ್ಯಾರಂಟಿ ಕಾರ್ಡ್ ಅವ್ರು ನಾಳೆ 1ನೇ ತಾರೀಕಿನಿಂದ ರೇಷನ್ ಬಂತು 2000 ರೂಪಾಯಿ ಬಂತು ಅಂತ ತಿಳ್ಕೊಂಬಿಟ್ರ ಅದಕ್ಕೆ ನಿನ್ನೆ ನನಗೆ ಆಜುಬಾಜು ನಮ್ಮ ಮನೆ ಸುತ್ತಮುತ್ತವ್ರು ಬಂದು ಕೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಇದು ಯಾವಾಗ ನೀನು ಚಲೋ ಆಗ್ತದೆ ಕೇಳಿದ್ರು ಇದು ಇಲೆಕ್ಷನ್ ಪ್ರಚಾರ ಇದು ಇದು ಯಾವುದು ಗ್ಯಾರಂಟಿ ಕಾರ್ಡ್ ಅಂದ್ರೆ ನೀವು ಮನೆಗೇನೋ ಸರ್ಕಾರ ಆದೇಶ ಬಂದಂಗೆ ಆಗ್ಬಿಟ್ಟದ ಅವ್ರಿಗೆ ಅದಕ್ಕೆ ಇದು ಇದನ್ನು ಒಂದು ಒಳ್ಳೆಯ ಇದನ್ನು ಅಂದ್ರೆ ಒಳ್ಳೆಯದಲ್ಲ ಇದು ಒಳ್ಳೆಯದಲ್ಲ ನೀವು ಕಾಂಗ್ರೆಸ್ಸಿನ ಪ್ರಚಾರ ಮಾಡಿ ನಮ್ದೇನು ತಕರಲ್ಲ ನಾವು ನಮ್ಮ ಪ್ರಚಾರ ಮಾಡ್ತೀವಿ ನೀವು ನಿಮ್ಮ ಪ್ರಚಾರ ಮಾಡಿರಿ ಆ ಜನರಿಗೆ ಗೊಂದಲ ಮೋಸ ಆಗಬಾರ್ದು ಏನೋ ನಮಗೀಗ ಸರ್ಕಾರದಿಂದ ಆದೇಶ ಬಂದಂಥ ಥರನೇ ಪಾಪ ಭಾವನೆ ಮಾಡ್ತಾಯಿದ್ದಾರೆ ನೀವು ಸ್ಪಷ್ಟವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಜನರಿಗೆ ಹೇಳಬೇಕು ನಾವು ಮುಂದೆ ಇಲೆಕ್ಷನ್ ನಮ್ಮ ಸರ್ಕಾರ ಬಂದ ಮ್ಯಾಗ ನಿಮಗೆ ಹಿಂಗೆ ಮಾಡ್ತೀವಿ ಅಂತ ಹೇಳಬೇಕು ಅವ್ರಿಗೆ ಅಷ್ಟು ಮಂದಿಗೆ ಕನ್ಫ್ಯೂಸ್ ಆಗತ್ತದ ಅದಕ್ಕೆ ನೀವು ಅಪಪ್ರಚಾರಕ್ಕೆ ಎಡೆ ಮಾಡಿಕೊಡಬೇಡ್ರಿ ನಿಮ್ಮ ಕಾಂಗ್ರೆಸ್ಸಿನ ಏನು ಪ್ರಚಾರದಲ್ಲಿ ಜನರಿಗೆ ಭಾಳಷ್ಟು ಜನರಿಗೆ ತಪ್ಪು ಕಲ್ಪನೆ ಮತ್ತು ತಪ್ಪು ಮಾಹಿತಿ ಅವ್ರು ಮೋಸ ಹೋಗ್ತಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ಸಿಗೆ ಎಲ್ರಿಗೆ ನಾನು ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ತಮ್ಮ ಪ್ರಚಾರ ಮಾಡಬೇಕಂತ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಇವತ್ತು ಮಾಧ್ಯಮದಲ್ಲಿ ಒಂದು ಸುದ್ದಿ ಹರಡ್ತಾ ಇತ್ತು ನಾನು ನೋಡಿದೆ ನನಗೆ ಉಸ್ತುವಾರಿ ಬೇರೆ ಪಕ್ಷದಿಂದ ಒಂದು ನೇಮಿಸಿದ್ರು ಅದರಿಂದ ಇವ್ರನ್ನ ಟಿಕೆಟ್
ಕೇಳಲಿಕ್ಕಾಗಬಾರ್ದು, ಇಲ್ಲಿ ಕ್ಷೇತ್ರ ಕೆಲಸ ಮಾಡಿಬಿಟ್ಟು ತಿಳ್ಕೊಂಡು ಹೈಕಮಾಂಡ್ದವ್ರು ಮಾಡ್ಯಾರ ಅನ್ನುವಂಥದ್ದೊಂದು ಸುದ್ದಿ ನೋಡಿದೆ. ಅದು ಅದಕ್ಕೆ ನಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಾಯಿದ್ದೀನಿ, ಇದು ಯಾವುದೇ ರೀತಿ ನನಗೆ ತೊಂದರೆ ಇಲ್ಲ, ನನ್ನ ಟಿಕೆಟ್ ಕೇಳೋಕೆ ನನ್ನ ಇಲ್ಲಿಗೆ ಸ್ಪರ್ಧೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಇದನ್ನು ರಾಜ್ಯಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ, ನೀವು ಆ ಕ್ಷೇತ್ರಕ್ಕೂ ಕೆಲಸ ಮಾಡಿರಿ, ನಾವು ಎಲ್ಲಿ ಜವಾಬ್ದಾರಿ ಸಂಘಟನಾತ್ಮಕವಾಗಿ ಪೊಲಿಟಿಕಲಿ ಅಲ್ಲ, ಸಂಘಟನಾತ್ಮಕವಾಗಿ ಯಾರಿಗೆ ಸ್ವಲ್ಪ ಹೆಚ್ಚು ಅನುಭವ ಇದೆ, ಸೀನಿಯರ್ ಇದ್ದಾರೆ, ಅವರಿಗೆ ನಾವು ಬೇರೆ ಕ್ಷೇತ್ರಕ್ಕೆ ನೇಮಿಸಿರ್ತೀವಿ. ನಾಳೆ ನೀವು ಟಿಕೆಟ್ ಸಿಕ್ಕ ನಂತರ ನೀವು ಆ ಕ್ಷೇತ್ರ ಬಿಟ್ಟು ನೀವು ಹೋಗಿ ನಿಮ್ಮ ಕ್ಷೇತ್ರಕ್ಕೆ ಎಲೆಕ್ಷನ್ ಇರ್ಬೋದು, ಎರಡು ಕಡೆ ನಿಮ್ಮದು ಕೆಲಸ ಮಾಡಿರಿ, ಯಾರಿಗೆ ಹೆಚ್ಚು ಶಕ್ತಿ ಇದೆ ಅವ್ರು ನಾವು ಎರಡೆರಡು ಕ್ಷೇತ್ರಕ್ಕೆ ಕೊಟ್ಟಿವಿ ಅನ್ನುವಂಥದ್ದು ಹೇಳಿದ್ದಾರೆ. ಅದನ್ನು ತಮ್ಮ ಮುಖಾಂತರ ಸ್ಪಷ್ಟಕ್ಕೆ ಬಳಸಾಗ್ತೀವಿ. ನಾವು ಆಕಾಂಕ್ಷಿಗಳಾಗಿದ್ದೀವಿ, ಟಿಕೆಟ್ ಕೇಳುವಂಥ ಒಂದು ಪ್ರಕ್ರಿಯೆಯಲ್ಲಿದ್ದೀವಿ. ನಿನ್ನೆನೂ ಕೂಡ ರಾಜ್ಯಾಧ್ಯಕ್ಷರಿಗೆ ನಾನು ಭೇಟಿಯಾಗಿದ್ದೀನಿ, ಸಿಟಿ ರವಿಯವ್ರಿಗೆ ಭೇಟಿಯಾಗಿದ್ದೀನಿ. ಇವತ್ತು ಬರುವಂಥ ಚುನಾವಣೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕಂತ ನಾನು ಬಯಸಿದ್ದೀನಿ. ಬಿಜಾಪುರ ನಗರ ಕ್ಷೇತ್ರದಿಂದ ಬಿಜಾಪುರ ನಾನು ಎರಡು ಸಲ ಈ ಕ್ಷೇತ್ರದಿಂದ ಗೆದ್ದಿದ್ದೀನಿ, ಅಂತೂ ಅದು ಬಿಟ್ಟು ಎರಡು ಸಲ ನಾನು ಪರಾಭವಗೊಂಡಿದ್ದೀನಿ. ಲಾಸ್ಟ್ ಟೈಮ್ ವಂಚಿತನಾಗಿದ್ದೀನಿ. ಅದಕ್ಕೆ ನಾನು ಇದೇ ಕ್ಷೇತ್ರದಿಂದಲೇ ಭಾರತೀಯ ಜನತಾ ಪಕ್ಷದ ಒಬ್ಬ ಈ ಸಲನೂ ಸ್ಪರ್ಧೆ ಮಾಡಬೇಕಂತ ನಾನು ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಲಾಸ್ಟ್ ಚುನಾವಣೆ ನೀವು ಪರಾಭವಗೊಂಡಿದ್ರಿ, ಹಾಲಿ ಶಾಸಕರು ಪರಾಭವಗೊಂಡರು, ಆದರೆ ಅವ್ರಿಗೆ ಟಿಕೆಟ್ ಕೊಟ್ಟರು, ಈಗ ಈಗ ಹಾಲಿ ಇದ್ದಾರೆ ಅವರು, ಮತ್ತು ಹಾಲಿಗೆ ಬಿಟ್ಟು ಮಾಜಿ ಕೊಡುವಂಥ ಎಷ್ಟು ಸಾಧ್ಯತೆ ಇರುತ್ತೆ ಸರ್? ಈಗ ಯಾರಿಗೂ ಟಿಕೆಟ್ ಫೈನಲ್ ಇಲ್ಲ ಅನ್ನುವಂಥದ್ದು ನಿನ್ನೆ ರಾಜ್ಯಾಧ್ಯಕ್ಷರು ನಾನು ಕೇಳಿದೆ, ನಾನು ಅವ್ರಿಗೆ ಟಿಕೆಟ್ಗಳು ಫೈನಲ್ ಆಗಿನ್ನೂ ಯಾವ ಫೈನಲ್ ಇರಲ್ಲ, ಪಕ್ಷದ ಅಧಿಕೃತವಾಗಿ ಯಾವಾಗ ಹೊರಡಿಸ್ತಾರೆ ಅವಾಗೇ ಫೈನಲ್, ಅಲ್ಲಿವರೆಗೆ ಯಾವ ಫೈನಲ್ ಇಲ್ಲ. ಯಾರು ಬೇಕಾದರೂ ಅಪೇಕ್ಷೆ ಪಡ್ಬೋದು, ಕೇಳ್ಬೋದು, ಪ್ರೆಸೆಂಟ್ ಇದ್ದಲ್ಲಿ ಕೇಳಬಾರ್ದು ಅನ್ನುವಂಥದ್ದೇನಿಲ್ಲ. ಇದ್ದ ಅಭ್ಯರ್ಥಿ ಎಲ್ಲಿ ಅದರ ಎಮ್ ಎಲ್ ಎ ಅದರಲ್ಲಿ ನಾವು ಬೇರೆಯವ್ರಿಗೆ ಕೇಳಬಾರ್ದು ಅನ್ನುವಂಥದ್ದಿಲ್ಲ. ನಾವು ಲಾಸ್ಟ್ ಟೈಮ್ ಕೇಳಿದ್ದೀವಿ, ಇವ್ರು ಬೇರೆ ಪಾರ್ಟಿಯಿಂದ ಬಂದಿದ್ದರು, ಅವ್ರಿಗೆ ಪಾರ್ಟಿ ಕೊಟ್ಟರು, ಅವರು ಎಲೆಕ್ಟ್ ಆಗ್ಯಾರ, ಆದರೆ ಈ ಸಲ ನಾವು ಕೇಳಬಾರ್ದು ಅನ್ನುವಂಥದ್ದಿಲ್ಲ. ಈ ಸಲ ಇಲ್ಲೇ ನಾವು ಬಿಜಾಪುರದ ಮತಕ್ಷೇತ್ರಕ್ಕೆ ನಾವು ಕೇಳುವಂಥದ್ದು ಆಗ್ತದೆ. ಸಿಕ್ಕಿಲ್ಲ ಅನ್ನುವಂಥದ್ದು ಸದ್ ನನಗೆ ಯಾವುದೇ ನಿರಾಶೆ ಇಲ್ಲ, ನಾನು ಆಶಾಭವನದಲ್ಲಿ ಇದ್ದೀನಿ, ನನಗೆ ಸಿಗ್ತದೆ ಅನ್ನುವಂಥದ್ದು ಆಶೆಯಲ್ಲಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ನಾನು ಲಾಸ್ಟ್ ಟೈಮ್ ಆ ಥರ ಅಲ್ಲ, ಟಿಕೆಟ್ ಸಿಗದೇ ಇದ್ದರೆ ನಮ್ಮ ಕಾರ್ಯಕರ್ತರು, ನನ್ನ ಅಭಿಮಾನಿಗಳು, ನನ್ನ ಜೊತೆಯದವ್ರನ್ನ ಎಲ್ಲರನ್ನ ಕೇಳ್ಕೊಂಡು ಒಂದು ನಿರ್ಧಾರಕ್ಕೆ ಬರ್ತೀನಿ ಅಂತ ಹೇಳಿ ನಾನು. ಆದರೆ ನಾನು ಈಗಾಗಲೇ ಪಾರ್ಟಿಯಲ್ಲಿ ಇದ್ದುಕೊಂಡು ಟಿಕೆಟ್ ಕೇಳುವ ಮುಂದಾಗ ನಾನು ಪಕ್ಷೇತರ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋದು ತಪ್ಪಾಗ್ತದೆ. ಭಾರತೀಯ ಜನತಾ ಪಕ್ಷಕ್ಕೆ ನಾನು ಹಿಂದೆನೂ ಕೂಡ ಬಿಟ್ಟು ಹೋಗುವಂಥ ಪ್ರಯತ್ನ, ಎಷ್ಟೇ ನನಗೆ ತೊಂದರೆ ಆದರೂ ಕೂಡ ನಾನು ಮಾನಸಿಕವಾಗಿ ಬಿಟ್ಟು ಹೋಗುವಂಥ ಪ್ರಯತ್ನ ಮಾಡಿಲ್ಲ, ಪಾರ್ಟಿ ಬಿಡಬೇಕನ್ನುವಂಥ ನನ್ನ ಮನಸ್ಸಿಲ್ಲ. ಯಾಕಂದರೆ ಪಕ್ಷ ನಾನು ರಾಜಕಾರಣ ಪ್ರಾರಂಭ ಆಗಿದ್ದೇ ಭಾರತೀಯ ಜನತಾ ಪಕ್ಷದಲ್ಲಿ ಹಲವಾರು ವರ್ಷಗಳು, ಬಹುತೇಕ ಈ ಸೀನಿಯರ್ ಭಾಳ ಮಂದಿ ಇಲ್ಲ ಬಿ ಜೆ ಪಿಯಾಗ, ಸೀನಿಯರ್ಗಳು ನಾನೊಬ್ಬ ಇದ್ದೀನಿ. ಅಂದರೆ ಪಾರ್ಟಿ ಬಿಟ್ಟು ಹೋಗಿ ಎಲ್ಲಿ ಹೋಗಿ ಒಳಗೆ ಬರುವುದು ಬಿಟ್ಟು ಹೋಗೋದು ಮಾಡಲಾರ್ದಾಗ ಉಳಿದವನೇ ಕೆಲವೊಂದು ಬೆಳವಣಿಗೆ ಕೇಳಿ ಜನರು ಅದಾರೆ, ಅದರೊಳಗೆ ಬಿ ನಾನೊಬ್ಬವ. ಕಳೆದ 26-27 ವರ್ಷ 91ರಲ್ಲಿ ನಾನು ರಾಜಕಾರಣ ಪ್ರಾರಂಭ ಆಗಿದೆ. ನೀವು ಹೇಳ್ತೀರಿ ನಾಳೆ ಪಕ್ಷೇತರ ಸ್ಪರ್ಧೆ ಮಾಡಬೇಕಂದ್ರೆ ಅದಕ್ಕೆ ಭಾಳಷ್ಟು ವಿಚಾರಗಳು ಮಾಡಬೇಕಾಗ್ತದೆ. ಯಾಕಂದರೆ ನಾನು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ ಇಷ್ಟು ವರ್ಷದಿಂದ ನನ್ನ ಪಕ್ಷ ಬಿಡಬೇಕಂದ್ರೆ ಮನಸ್ಸಿಗೆ ನೋವು ಹಾಕಕ್ಕೆ, ನಾನು ಬೇರೆ ಸ್ಪರ್ಧೆ ಮಾಡೋಕ್ಕೆ ಮನಸ್ಸಿಗೆ ನನಗೆ ಭಾಳಷ್ಟು ಮನಸ್ಸು ಒಪ್ತಾ ಇಲ್ಲ. ಆವೇಶದಲ್ಲಿ ನಾನು ಏನಾದರೂ ಅಂದಿರ್ಬೋದು ಇಲ್ಲ ನನಗೆಲ್ಲ, ಆದರೆ ಇವತ್ತಿನ ನಿರ್ಧಾರ ಪಾರ್ಟಿ ಬಿಡಬಾರ್ದು ಅನ್ನುವಂಥದ್ದು ಭಾಳಷ್ಟು ಆಯ್ತು ನನಗೆ. ಪಕ್ಷ ನನಗೇನು ಕೆಲವೊಂದು ಸಲ ಏನು ನಿರ್ಧಾರಗಳು ಹೆಚ್ಚು ಕಡಿಮೆ ಆಗಿರ್ಬೋದು, ಅದ್ರ ಬಗ್ಗೆ ಇಲ್ಲ. ಆದರೆ ನನ್ನ ಪಕ್ಷನೇ ನನ್ನ ರಾಜಕಾರಣದಲ್ಲಿ ಬೆಳೆಸಿದ್ದು, ಪಕ್ಷನೇ ನನಗೆ ಟಿಕೆಟ್ ಕೊಟ್ಟಿದ್ದು, ಪಕ್ಷನೇ ನನ್ನ ಮಂತ್ರಿ ಮಾಡಿದ್ದು. ಹೀಗಾಗಿ ಟಿಕೆಟು ತಪ್ಪಿದ್ದು ಪಾರ್ಟಿಯಿಂದ ಇರ್ಬೋದಿಲ್ಲ ನನಗೆಲ್ಲ, ಆದರೆ ಈಗ ಪಾರ್ಟಿಯಿಂದ ನಾನು ಹೊರಗೆ ಹೋಗಬೇಕು ಅನ್ನುವಂಥ ವಿಚಾರ ಇಲ್ಲ. ನನಗೆ ಪಕ್ಷದಲ್ಲಿ ಟಿಕೆಟ್ ಸಿಗ್ತ ಅನ್ನುವಂಥದ್ದೇ ಈಗಿನ ರಾಜಕಾರಣ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಮಾಡುವಂಥ ಒಂದು ಬಯಕೆಯನ್ನು ನಾನು ಇಟ್ಟಿದ್ದೀನಿ. ಸ್ಪರ್ಧೆ ಮಾಡಬೇಕನ್ನುವಂಥ ವಿಚಾರವನ್ನು ವರಿಷ್ಠರಿಗೆ ನಾನು ಮನವಿ ಮಾಡಿದ್ದೀನಿ. ಮುರುಗೇಶ್ ನಿರಾಣಿಯವರು, ಯಡಿಯೂರಪ್ಪನವರು, ಯಡಿಯೂರಪ್ಪನ ಮಗ ಎಲ್ಲರೂ ಕೂಡ ಬಿಜೆಪಿಯಿಂದ ನಿಲ್ಲಿಸಿ ಗೆಲ್ಲಿಸ್ಬೇಕನ್ನುವಂಥ ವಿಚಾರದಲ್ಲಿ ಇದ್ದಾರೆ. ನನಗೆ ಸಪೋರ್ಟ್, ನಾನು ಪಾರ್ಟಿ ಕ್ಯಾಂಡಿಡೇಟ್ ಆದರೆ ನಾನು ಸಪೋರ್ಟ್ ಮಾಡ್ತಾರೆ. ವೈಯಕ್ತಿಕವಾಗಿ ನನ್ನ ಜೊತೆ ಒಳ್ಳೆಯ ಸಂಬಂಧ ಇದೆ, ಒಂದು ಗೊತ್ತಿರಲಿ ನಿಮಗೆ, ಮುರುಗೇಶ್ ನಿರಾಣಿ ನಾನು ಕಳಷ್ಟು ಕಳಿಸಿದ 25 ವರ್ಷದ ಯುವಮೋರ್ಚಾದಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಅವರು ಪದಾಧಿಕಾರಿಯಾಗಿದ್ದೆ ರಾಜ್ಯದ್ದು, ನಾನು ಪದಾಧಿಕಾರಿಯಾಗಿದ್ದೆ. ಅವ್ರ ಜೊತೆ ಕೂಡ ನಾನು ಪಕ್ಷ ಸಂಘಟನೆ ಮಾಡಿದ್ದೀನಿ, ಅವ್ರಿಗಿದ್ದು ಮೊದಲು ಮಂತ್ರಿಯಾಗಿದ್ದೀನಿ ನಾನು, ಅವ್ರಿಗಿದ್ದು ಮೊದಲು ಇಲೆಕ್ಷನ್ ಇತ್ತಿದ್ದೀನಿ. ಅಂದ್ರೆ ನನ್ನ ಫ್ರೆಂಡ್, ನನ್ನ ಗೆಳೆಯರವರು
ಏನೋ ಸಾಂದರ್ಭಿಕವಾಗಿ ನಾನು ಸ್ವಲ್ಪ ಹಿನ್ನಡೆ ಆಯಿತು. ಅವರು ಮತ್ತೆ ಎರಡು ಮೂರು ಸಲ ಮಂತ್ರಿಗಳಾದರು, ಅವ್ರು ಉದ್ಯಮಿಗಳಾದಾರ, ಅವ್ರು ಒಳ್ಳೆಯದಾಗ್ಯದ. ನಾನು ಭಾಳ ಸಂತೋಷ ಆಗಿದೆ. ನನ್ನ ಜೊತೆ ಇದ್ದಪ್ಪ ಸ್ನೇಹಿತರು ಎರಡು ಮೂರು ಸಲ ಮಂತ್ರಿ ಆಗಿದ್ದರು ಅನ್ನುವಂಥ ನನ್ನ ಸಂತೋಷದ. ಆದರೆ ಅವರು ನನಗೆ ವೈಯಕ್ತಿಕ ಸಂಬಂಧ ಒಳ್ಳೆಯದಿರೋದ್ರಿಂದ ಪಕ್ಷಕ್ಕೆ ನಾಳೆ ನಾನು ಅಭ್ಯರ್ಥಿ ಆದರೆ, ಪಕ್ಷದ ಅಭ್ಯರ್ಥಿ ಆದರೆ ಅವರು ವೈಯಕ್ತಿಕವಾಗಿ ಒಂದು ಸ್ವಲ್ಪ ಚೂರು ಹೆಚ್ಚು ಸಹಾಯ ಮಾಡ್ಬೋದು. ಅದ್ರಾಗಿನ ಎರಡನೇ ಮಾತು, ಟಿಕೆಟ್ ಕೊಡ್ಸೋಕ್ಕೆ ನಾನು ಪಾರ್ಟಿಯವ್ರಿಗೆ ಗಂಟು ಬಿದ್ದೀನಿ, ಮಂತ್ರಿಗಳಿಗೆ ಯಾರಿಗೆ ಗಂಟು ಬಿದ್ದಿಲ್ಲ. ಪಾರ್ಟಿಯ ಪದಾಧಿಕಾರಿಗಳಿಗೆ ಎಲ್ಲರಿಗೆ ನಾನು ಹೇಳಬೇಕನ್ನುವಂಥ ಯೋಚನೆ ಮಾಡೀನಿ. ಅವರಿಗೆ ನಾನು ನನ್ನ ವಿನಂತಿ ಮಾಡ್ತೀನಿ, ಬೇರೆಯವ್ರಿಗೇನಿಲ್ಲ. ಪಾಪ ಅವರು ಅವರು ಒಬ್ಬರು ಮಂತ್ರಿಯಾಗಿ ಕೆಲಸ ಮಾಡ್ತಿದಾರೆ, ಮುಂದೆ ಅವರು ಚುನಾವಣೆ ಇಲ್ಲವರು ಅದರ, ಅವರಿಗೆ ನಾನು ಯಾಕೆ ಮಾಡಬೇಕು ಸರ್? ತರೋದಕ್ಕೆ ಹೆಲ್ಪ್ ನಾ ಕೇಳಿಲ್ಲ, ಸುಳ್ಳೆ ಯಾಕೆ ಕೇಳಬೇಕು? ಪಾಪ ನಾನು ಅವ್ರಿಗೆ ಯಾರಿಗೆ, ಮುರುಗೇಶಿ ಅವ್ರಿಗೆ, ವಿಜೇಂದ್ರ ಅವ್ರಿಗೇನು ಟಿಕೆಟ್ ಕೇಳೋಕ್ಕೆ ಹೆಲ್ಪ್ ಮಾಡಿಲ್ಲ. ರಾಜ್ಯಾಧ್ಯಕ್ಷರು, ಸಿ ಟಿ ರೈ ಅವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಅವ್ರ ಗಮನಕ್ಕೆ ತಂದೀನಿ. ಗೋವಿಂದ ಕಾರಜೋಳ ಅವರು ಯತ್ನಾಳನ್ನ 50,000 ಮತಗಳ ಅಂತರದಿಂದ ಗೆಲ್ಲಿಸ್ಕೊಂಡು ಬರ್ರಿ ಅಂತ ಕರೆ ಕೊಟ್ಟಿದ್ದಾರೆ. ಇನ್ನು ಟಿಕೆಟ್ ಅಂತಿಮ ಆಗಿಲ್ಲ ಅಂತ ಹೇಳ್ತೀರಿ, ಅಭ್ಯರ್ಥಿ ಆಯ್ಕೆ ಆಗಿಲ್ಲ ಅಂತ ಹೇಳ್ತೀರಿ. ಆಗ್ಲೇ ಸಚಿವರು ರಾಜ್ಯ ಪಕ್ಷದ ಸಚಿವರು 50,000 ಮತಗಳಿಂದ ಗೆಲ್ಲಿಸ್ಕೊಂಡು ಬರ್ರಿ ಅಂತ ಅಂದ್ರೆ ಮುಂದಿನ ಕ್ಯಾರೆಕ್ಟ್ ಅವ್ರೇನು ಖಚಿತ ಅದನ್ನ ಅದು ನಾನು ಅದೇ ನಿನ್ನೆ ನಾನು ಇವತ್ತೇ ಯಾಕೆ ಪ್ರೆಸ್ ಮೀಟ್ ಕರೆದೆ ಅದನ್ನು ಕರೆಕೆ ನಾನು ನಿನ್ನೆ ಸಿ ಟಿ ರವಿಯವರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ಕೇಳಿದೆ. ನಾನು ಟಿಕೆಟ್ಗಳು ಅಂತಿಮ ಆಗ್ಯಾವೇನ್ರಿ ಮತ್ತು ಅದು ಕೇಳಿದೆ. ಇಲ್ಲ, ಯಾವುದೇ ಇವತ್ತು ಅಭ್ಯರ್ಥಿಗಳದು ಟಿಕೆಟ್ಗಳು ಫೈನಲ್ ಆಗಿಲ್ಲ. ಪ್ರೆಸೆಂಟ್ ಇರಲಿ, ಇವತ್ತು ಮಾಜಿ ಇರಲಿ, ಮುಂದೆ ಕೇಳೋರಲ್ಲಿ ಯಾರ್ದು ಫೈನಲ್ ಇಲ್ಲ. ಇನ್ನೂ ಪಕ್ಷದಲ್ಲಿ ಇನ್ನೂ ಅದು ತೀರ್ಮಾನ ಆಗಿಲ್ಲ, ಇನ್ನೂ ಯಾತ್ರೆಗಳು ನಡೀತಾ ಇದ್ದಾವೆ. ಯಾವುದೇ ಇವತ್ತು ಹೇಳಿಕೆಗಳು ಇವತ್ತು ಅದು ಸಂಬಂಧ ಇಲ್ಲ ಅನ್ನುವಂಥದ್ದು ರಾಜ್ಯಾಧ್ಯಕ್ಷ ಹೇಳಿದ್ರು ನನಗೆ. ಆ ಕಾರ್ಯೋಳ ಸಾಹೇಬರು ಯಾಕೆ ಹೇಳ್ಯಾರೋ ನನಗೆ ಗೊತ್ತಿಲ್ಲ. ಆ ಕಾರ್ಯೋಳ ಸಾಹೇಬರು ಹೈಕಮಾಂಡು, ಪಕ್ಷದ ಹೈಕಮಾಂಡು ನಾನೇನು ತಿಳ್ಕೊಂಡಿಲ್ಲ. ಅವ್ರು ಹೇಳಿಕೆ ಕೊಟ್ಟಿರ್ಬೇಕು ಅವ್ರಿಗೆ, ಅವ್ರಿಗೆ ವರಿಷ್ಠರು ಕೇಳ್ತಾರೆ, ಅವರು ಉತ್ತರ ಕೊಡ್ತಾರೆ, ಆ ಮಾತು ಬೇರೆ. ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಇವತ್ತು ಯಾವುದೇ ಟಿಕೆಟ್ ಅಂತಿಮ ಆಗಿಲ್ಲ. ಅದು ಇನ್ನೂ ಆ ಪ್ರಕ್ರಿಯೆ ಪ್ರಾರಂಭ ನಡೀತಾನೆ ಇದೆ, ಅಭಿಪ್ರಾಯ ಸಂಗ್ರಹಗಳು ನಡೀತಾನೆ ಇದ್ದಾವೆ. ಇನ್ನೂ ಪಕ್ಷ ಈಗ ರ್ಯಾಲಿಗಳು, ನಮ್ಮ ಯಾತ್ರೆಗಳು, ನಮ್ಮ ಏನು ಮೋರ್ಚಾಗಳ ಸಮಾವೇಶಗಳು ಇವು ಇದರಲ್ಲಿ ಪಕ್ಷದ ಕಾರ್ಯ ನಮ್ಮ ನಾಯಕರು ಬ್ಯುಸಿ ಆಗಿದ್ದಾರೆ, ಅಂದ್ರೆ ಅದರಲ್ಲಿ ಬ್ಯುಸಿ ಆಗಿದ್ದಾರೆ. ಅದಕ್ಕೆ ಯಾವುದೇ ರೀತಿ ಇದು ನಡೆದಿಲ್ಲ. ಇನ್ನು ನಾನೇ ಕಾರ್ಲೋಡ್ ಸಾಹೇಬ್ರು ನಾಯಕ ಕೇಳ್ಬೇಕು ಸರ್, ಅವ್ರು ಭಾಷಣ ಮಾಡ್ಯಾರ ಅವರು, ಅದು ಭಾಷಣ ಕಿಳಿನ ಅಷ್ಟೇ. ಅದನ್ನು ಒಂದು ಏನು ಪಕ್ಷದ ಸಭೆ ಸರ್, ಅವರು ಅದೇ ಅದೇ ಸತ್ಯನೇ ಹೇಳೋದು. ಸ್ವಲ್ಪ ಅದು ಕೇರ್ ಕಮಿಟಿಯಲ್ಲಿದ್ದಾರೆ, ಹಿರಿಯರಿದ್ದಾರೆ, ನಮ್ಮ ರಾಜ್ಯದ ಒಬ್ಬರು ಹಿರಿಯ ಸಚಿವರಿದ್ದಾರೆ, ಅನುಭವಿಗಳಿದ್ದಾರೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಅಂತ ಅಂದ್ರೆ ನಮ್ಮ ಜಿಲ್ಲೆ ಮಂತ್ರಿ ಎಮ್ ಎಲ್ ಎ ಆಗಲಿಕ್ಕಿಲ್ಲ ಅಂದ್ರೆ ನಮ್ಮ ಜಿಲ್ಲೆ ಇದ್ದವ್ರು, ನಮ್ಮ ಜಿಲ್ಲೆಯವ್ರು ಅದರ. ಅದು ಸ್ವಲ್ಪ ಎಲ್ರಿಗೆ ನಮ್ಮ ಕೆಲವು ಕಾರ್ಯಕರ್ತರಿಗೆ ಈ ರೀತಿ ಯಾಕೆ ಹೇಳಿದ್ರು ಅಂತ ಗೊಂದಲ ಆಗಿದೆ. ಸಹಜ, ನಿಮಗೆ ಸ್ಪಷ್ಟವಾಗಿ ಒಪ್ಪುಗುತ್ತೆ. ನಾನು ನನಗೂ ಕೂಡ ಗೊಂದಲ ಆಯಿತು, ಕಾರ್ಲೋಳ ಸಾಹೇಬ್ರು ಹೆಂಗೆ ಯಾಕೆ ಹೇಳಿದ್ರು? ಇಷ್ಟು ಅನುಭವಿಗಳು, ಇಷ್ಟು ವರ್ಷ ದೀರ್ಘವಾಗಿ ರಾಜಕಾರಣದಲ್ಲಿ ಇದ್ದಂಥವ್ರು, ಅವ್ರ ಪಕ್ಷದ ಮಾಹಿತಿ ಇತ್ತು ಇಲ್ಲೋ ಗೊತ್ತಿಲ್ಲ, ಅವ್ರು ಯಾಕೆ ಹಿಂಗೆ ಹೇಳಿದ್ರು? ಇನ್ನೂ ನಾವೆಲ್ಲ ಅಪ ಆಕಾಂಕ್ಷಿಗಳು ಇದ್ದೀವಿ, ಕಾರ್ಯಕರ್ತರು ನನಗೂ ಆಗಿದೆ, ಕೆಲವೊಬ್ಬ ಕಾರ್ಯಕರ್ತರು ಕೂಡ ಇದು ಈ ಥರ ಹೇಳ್ಬಾರ್ದಾಗಿತ್ತಲ್ಲ ಅನ್ನುವಂಥದ್ದು ನಮಗೆಲ್ಲ ಆಗಿದೆ. ಅದು ಸಹಜ, ಅದು ಸ್ವಲ್ಪ ನಿರಾಶೆ ನನ್ನ ಮನಸ್ಸಿಗೂ ಆಗಿದೆ. ಈ ಥರ ಕಾರ್ಯ ಕಾರ್ಲೋಳ ಸಾಹೇಬ್ ಹೇಳ್ಬಾರ್ದಾಗಿತ್ತು, ಯಾಕೆ ಹೇಳಿದ್ರು ಅಂತ ನಾನು ಅದನ್ನೇ ಕೇಳೋಕ್ಕೆ ನೀನು ಹೋಗಿದ್ದೆ. ಈ ಸ್ಪಷ್ಟತೆಗೆ ನಾನು ನಿನ್ನೆ ಆಲ್ಮಟ್ಟಿಗೆ ಹೋಗಿ ಕೇಳ್ಕೊಟ್ಟು ಬಂದೆ. ಇನ್ನೂ ಅಂಥವು ಯಾವುದೂ ಇಲ್ಲ. ಯಾರಾದರೂ ಹೇಳಿದ್ರೆ ಅದು ನೀವು ತಲೆ ಕಷ್ಟೊಳಕ್ಕೆ ಹೋಗ್ಬೇಡ್ರಿ, ನಿಮ್ಮ ಪ್ರಯತ್ನ ಒಳಗೆ ಇರ್ರಿ ಅನ್ನುವಂಥ ಕೆಲವು ನಮ್ಮ ಮುಖಂಡರಿಗೆ ನಾನು ಮಾಹಿತಿ ತೊಗೊಂಬಂದಿದ್ದೀನಿ. ಆದ್ರೆ ಕಾರ್ಲೋಳ ಸಾಹೇಬ್ರು ಹೇಳಿದ್ದು ಸ್ವಲ್ಪ ನಮಗೆಲ್ಲರಿಗೆ ಅದು ಮನಸ್ಸಿಗೆ ಸ್ವಲ್ಪ ತೊಂದರೆ ಅನ್ನಿಸ್ತು. ಯಾಕಂದರೆ ಅವ್ರು ಯಾಕೆ ಹಿಂಗೆ ಹೇಳಿದ್ರು, ಇನ್ನೂ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ, ಆದರೆ ಅಭ್ಯರ್ಥಿಗಳನ್ನು ಗೆಲ್ಲಿಸ್ರೆ ಹೇಳಿ ಪರ್ಟಿಕ್ಯುಲರ್ ಹೆಸರು ಹೇಳೋದು ಸರಿಯಾಗಲಿಲ್ಲ ಅಂತ ಅನ್ನುವಂಥದ್ದು. ಜಿಲ್ಲೆಯಲ್ಲಿ ಎಲ್ಲ ಅಭ್ಯರ್ಥಿಗಳನ್ನು 50,000ಕ್ಕೆ 100,000 ಇಲ್ಲಿ ಗೆಲ್ಲಿಸ್ರೆ ತಿಳಿದು ನಾವು ಸ್ವಾಗತ ಮಾಡ್ತೀವಿ, ಅದ್ರ ಎರಡನೇ ಮಾತಿಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ ಹೆಸರು ಹೇಳಿ ಇಂಥವ್ರು ಸಹಿತವಾಗಿ ತಿಳಿದ್ರಲ್ಲ, ಅದು ಸ್ವಲ್ಪ ನಮಗೆಲ್ಲರಿಗೆ ನಿರಾಶೆ ಆಗಿದೆ. ಮನೆ ಯಾತ್ರೆಯಲ್ಲಿ ನಾನು ಹೋಗಿರಲಿಲ್ಲ. ನೂರಕ್ಕೆ 100 ಮತದಾರರಲ್ಲಿ ಸೂಕ್ಷ್ಮವಾಗಿ ಪ್ರಭಾವ ಬೀರಿದೆ. ಆಯಾ ಸಮಾಜಕ್ಕೂ ಕೂಡ ಕೆಲವೊಬ್ಬರಿಗೆ ವೈಯಕ್ತಿಕ ಮಾತಾಡೋದ್ರಿಂದ ನೋವು ಆಗಿರ್ತದೆ, ಆಗಿರೋಂಗಿಲ್ಲ, ಅವ್ರು ವ್ಯಕ್ತಪಡಿಸಂಗಿಲ್ಲ. ಒಳ್ಳೆಯ ಜನಾಂಗ ಸಮಾಧಾನ ಇದ್ದವ್ರು ಇರ್ತಾರೆ, ಅವ್ರು ವ್ಯಕ್ತಪಡಿಸಲ್ಲ. ಯಾವಾಗ ವ್ಯಕ್ತಪಡಿಸ್ಬೇಕು ಅವ್ರು ವ್ಯಕ್ತಪಡಿಸ್ತಾರೆ. ಅದು ಅವರು ಏನು ಸುಮ್ಮನೆ ಬಿಡೋಂಗಿಲ್ಲ, ಅವ್ರು ಎಲ್ಲರಿಗೂ ಸ್ವಾಭಿಮಾನ ಅನ್ನೋದೊಂದು ಇರುವುದೇ. ಕೆಲವರು ಬಹಿರಂಗ ವ್ಯಕ್ತಪಡಿಸ್ತಾರೆ, ಕೆಲವರು ಚೀರಾಡ್ತಾರೆ, ಒದರಾಡ್ತಾರೆ, ಕೆಲವು ಮನಸ್ಸಿನಾಗ ಸೂಕ್ಷ್ಮವಾಗಿ ಇಟ್ಕೊಂಡು ಯಾವಾಗ ಪ್ರಸಂಗ ಬರ್ತದೋ ಅದನ್ನು ತೆಲ್ ತೋರಿಸ್ಬೇಕು, ತೋರಿಸ್ತಾರೆ. ಅದು ಇಲ್ಲ ಸರ್, ನನಗೆ ಇಲ್ಲ ಇಲ್ಲ ಏನೂ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ ನಮಗೂ.
ಆ ಪ್ರಯತ್ನ ಮಾಡಕ್ಕೆ ಬೇಡ ಅಂತ ಹೇಳಿಲ್ಲ, ಮಾಡ್ಬೋದು ಅಂತ ಹೇಳಿ ನನಗೆ. ಇಲ್ಲ 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 ಹಂಗೇನಲ್ಲ, ನೀವು ಪ್ರಯತ್ನ ಮಾಡ್ಬೋದಪ್ಪ, ಇನ್ನೂ ಯಾರಿಗೆ ಫೈನಲ್ ಇಲ್ಲ ಅಂತ ಕೆಲವೊಬ್ರು ಹಿರಿಯರು ಹೇಳಿದ್ದಾರೆ ನನಗೆ. ಅದು ಮಾಡ್ತೇನೆ, ದಯವಿಟ್ಟು ಇದನ್ನೆಲ್ಲ ಸುದ್ದಿ ಮಾಡ್ರಿ ಅಂತ ವಿನಂತಿ. ಮತ್ತೆ ಏನಾಯ್ತು? ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.